ಫೋರ್ ಅಂದ್ರೆ ಕ್ಯಾರೆಕ್ಟರ್ ನೋಡಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಮ್ ಲೋಕಲ್ ಅಲ್ಲಿ ಯಾವ ಬ್ರೀಡ್ ಈ ಸ್ಟ್ರಕ್ಚರ್ ವೈಟ್ ಲೆಂತ್ ಬರಲ್ಲ ಈ ತರ. ನೋಡಿ ಫೀಮೇಲ್ ಈ ಕಡೆ ರೈಟ್ ಸೈಡ್ ಫೀಮೇಲ್ ಕುರಿ ನೋಡಿ ಎಷ್ಟು ಲೆಂತ್ ಇದ್ದಾಳೆ, ಅರೌಂಡ್ ಒಂದ್ 100 ಕೆಜಿ ಮೇಲಿದೆ ಕುರಿ ಇದು. 100 ಮೇಲಿದೆ ಫೀಮೇಲ್, ಅದು ಫೀಮೇಲ್. ಈ ಕಡೆ ಮೇಲ್ ಇದು, ಇದು ಅರೌಂಡ್ ಈಗ ಒಂದು 18-19 ತಿಂಗಳು ಮರಿ ಇದು, 18 ಅವರೇಜ್ ಅಂತೇಳಿ. ಅರೌಂಡ್ ಇವನು ಒಂದ 98 ಕೆಜಿ ಮೇಲಿದ್ದಾನೆ, ಸೌತ್ ಆಫ್ರಿಕಾ ಬ್ರೀಡ್ ಇದು. ಆ ಕುರಿಗಳು ನಮ್ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕಮ್ಮಿ ಇರೋದು, ಕಮ್ಮಿ ಇದೆ ಕುರಿ, ಲಿಮಿಟೆಡ್ ಕುರಿ ಇರೋದು. ನಮ್ ಸೈಡ್ ನಮ್ ಪ್ರದೇಶ ಕಡಿಮೆ ಇರೋದು, ಕಡಿಮೆ ಗೊತ್ತೇ ಇಲ್ಲ ಸರ್. ಆಲ್ಮೋಸ್ಟ್ ಯಾವ ಇದ್ರು ಒಂದೊಂದು 20% ಜನಕ್ಕೆ ಮಾತ್ರ ಗೊತ್ತು, 80% ಜನಕ್ಕೆ ಗೊತ್ತೇ ಇಲ್ಲ ಈ ಡಾರ್ಪರ್ ಕುರಿ ಇದೆ ಅಂತ ಗೊತ್ತಿಲ್ಲ ಯಾರಿಗೂ. ಆ ಕುರಿ ಬರೋ ವೈಟ್ ನಮ್ಮ ಎಂಟೈರ್ ಇಂಡಿಯಾದಲ್ಲಿ ಯಾವ ಕುರಿಗಳು ಅಷ್ಟು ವೈಟ್ ಬರಲ್ಲ, ಅಷ್ಟು ವೈಟ್ ಡಾರ್ಫರ್ ಅಲ್ಲಿ ಬರ್ತಾರೆ. ಸ್ಟಾರ್ಟಿಂಗ್ ನಾರಿ ಸುವರ್ಣ ಇತ್ತು, ನಾರಿ ಸುವರ್ಣ ಒಂದ್ ಸ್ವಲ್ಪ ಕ್ಲೋಸ್ ಮಾಡಿದೆ, ಈಗ ಆಲ್ಮೋಸ್ಟ್ ಡಾರ್ಫರ್ ಇರೋದು ನಮ್ಮ ಹತ್ರ, ಡಾರ್ಫರ್ ಜನರೇಷನ್ ಡಾರ್ಫರ್. ಬನ್ನಿ, ಅದ್ರದ್ದು ಮಾಹಿತಿ ಪೂರ್ಣ ಮಾಹಿತಿ ತಿಳಿಸ್ಕೊಳ್ಳೋರಂತ ನಮ್ಗೆ. ಹಾ ಸರ್, ಬನ್ನಿ ನೋಡೋಣ. ಒಟ್ಟು 120 ಇದೆಯಾ? ಹಾ ಸರ್, ಟೋಟಲ್ 120 ಕುರಿ ಇದಾವೆ ಈಗ. ಸರ್, ಈಗ ನಿತ್ಯ ಕಾರ್ಯಗಳು ಯಾವ ತರ ಇರುತ್ತೆ ನಿಮ್ದು? ಬೆಳಗ್ಗೆ ಇದ್ದಾಗ ಎಷ್ಟು ಗಂಟೆಗೆ ಎದ್ದೇಳ್ತೀರಾ, ಮತ್ತೆ ಕ್ಲೀನಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ, ಫುಡ್ ಪ್ರೊಸೆಸ್ ಯಾವ ತರ ಇರುತ್ತೆ? ಸರ್, ನಮ್ ನಾರ್ಮಲ್ ಅಂದ್ರೆ ಟೈಮಿಂಗ್ಸ್ ಅಂದ್ರೆ ಮಾಮೂಲಿ ಒಂದ 6:30 ಕೆಲಸ ಸ್ಟಾರ್ಟ್ ಮಾಡ್ತೀವಿ ನಾವು. ನಮ್ದು ಅಂದ್ರೆ ಅಟ್ಟಣಿಗೆ ಇಲ್ಲ, ನಾರ್ಮಲ್ ಕೆಳಗಡೆ ಇರೋದ್ರಿಂದ ಬೆಳಿಗ್ಗೆ 6:30 ಎದ್ದು ಕುರಿಗಳು ಫಸ್ಟ್ ಹೊರಡೆ ಬಿಡ್ತೀವಿ. ಹೊರಗಡೆ ಜಾಗ ಇದೆ ನೋಡಿ, ಇಲ್ಲಿ ಹೊರಗಡೆ ಕ್ಲೀನ್ ಮಾಡಕ್ಕೆ ಹೊರಗಡೆ ಅಲ್ಲಿ ಬಿಸಿಲು ಬಿಡ್ತೀವಿ. ಬೆಳಗಿನ ಬಿಸಿಲು ಕುರಿಗಳು ಹೋಗ್ಬೇಕು. ಎಷ್ಟು ಗಂಟೆ ಗಂಟೆ ಬಿಸಿಲಲ್ಲಿ ಇರುತ್ತೆ ಸರ್? 1 ಗಂಟೆ ಇರುತ್ತೆ ಬೆಳಿಗ್ಗೆ, 10 ಗಂಟೆ ಅಲ್ಲಿ ಇರುತ್ತೆ. ಈಗ ಬೆಳಿಗ್ಗೆ ಕುರಿ ಹೊರಡೆ ಬಿಟ್ಟು ಫಸ್ಟ್ ಕಸ ಕ್ಲೀನ್ ಮಾಡ್ಕೊಳ್ತೀವಿ ನಾವು. ಕಸ ಕ್ಲೀನ್ ಮಾಡಿ ಎಲ್ಲ ಫುಲ್ ಸಡ್ಡಲ್ ರೆಡಿ ಮಾಡ್ಕೊಂಡು ಮೇವ್ ಕಟ್ ಮಾಡಿ ಮೇವ್ ಫಿಲ್ ಮಾಡ್ತೀವಿ ಫಸ್ಟ್ ಡಬ್ಬಗಳಿಗೆ. ಮೇವ್ ಫಿಲ್ ಮಾಡಿ 10 ಗಂಟೆ ಕುರಿ ಒಳಗಡೆ ಬರುತ್ತೆ ನಮ್ದು ಸಡ್ ಒಳಗಡೆ. 10 ಗಂಟೆ ಕುರಿ ಬರುತ್ತೆ, 10 ಗಂಟೆ ಒಳಗಡೆ ಬರೋ. ಇನ್ನ 4 ಗಂಟೆ ಹೊರಗಡೆ ಬಿಡಲ್ಲ, ನಾಳೆ ಸಾಯಂ ಬೆಳಗ್ಗೆ ಮಾಮೂಲಿ ಹೊರಗಡೆ ಹೋದ 5 ಗಂಟೆ ಒಳಗಡೆ ಸ್ಟಾಲ್ ಫಿಲಿಂಗ್ ಎಲ್ಲ ಇರ್ತವೆ. ಸಂಜೆ ಗಂಟ ಒಳಗಡೆ. ಮತ್ತೆ ಫುಡ್ ಎಷ್ಟೊತ್ತಿಗೆ ಕೊಡ್ತಾ ಇದೀರಾ, ಎಷ್ಟ್ ಟೈಮ್ ಕೊಡ್ತಾ ಇದೀರಾ? ಸರ್, ಫುಡ್ ಅಂದ್ರೆ ಮೇವ್ ಕೊಡೋದಾದ್ರೆ ಮೇವ್ 2 ಟೈಮ್ ಸರ್ ಕೊಡ್ತಾ ಇರೋದು. ಅಂದ್ರೆ 3 ಟೈಮ್ ಕೊಡ್ಬೇಕು. 1 ಟೈಮ್ ರಾಗಿ ಕಡ್ಡಿ, ವಾರಕ್ಕೆ 2 ಸಲ ರಾಗಿ ಕಡ್ಡಿ ಫಿಲ್ ಮಾಡ್ಬಿಡ್ತೀವಿ ಒಂದ್ಗೆ. ಅದು ಅದು ಯಾವಾಗ ಬೇಕು ಅಷ್ಟ ಅಂತ ಟೈಮ್ ಅಲ್ಲಿ ಅವ್ ತಿನ್ಕೊಳ್ತಾವೆ. ರಾಗಿ ಕಡ್ಡಿ ಇದ್ದಾಗ ಅಷ್ಟಾಗ ತಿನ್ಕೊಳತ್ತೆ, ಅದೊಂದ್ ಟೈಮ್ ಎಕ್ಸ್ಟ್ರಾ ಫೀಡ್ ಆಗುತ್ತೆ. ಈಗ ಹಸಿ ಮೇವು ಸೈಲೇಜು 2 ಟೈಮ್ ಕೊಡ್ತೀವಿ ಬೆಳಗ್ಗೆ ಸಾಯಂಕಾಲ. ಸರ್, ಈಗ ರೋಗಗಳು ಬಂದ್ರೆ ಯಾವ್ಯಾವ ಬರ್ಬೋದು ಈಗ? ಸರ್, ರೋಗಗಳು ಅಂದ್ರೆ ನಾರ್ಮಲ್ ಸರ್, ಎಲ್ಲಾ ರೋಗಗಳು ಇದ್ದೇ ಇರುತ್ತೆ ಎಲ್ಲಾ ಕಡೆನುವೆ. ಈಗ ನಾವು ರೋಗ ಅವಾಯ್ಡ್ ಮಾಡ್ಬೇಕಾದ್ರೆ ಮೇನ್ ವ್ಯಾಕ್ಸಿನ್ ಮೇಂಟೈನ್ ಮಾಡ್ಬೇಕು ಕುರಿಗಳಿಗೆ. ಈಗ ನಾರ್ಮಲ್ ಕೆಮ್ಮು ನೆಗಡೆ ಜ್ವರ ಬರ್ತಾ ಇರ್ತಾವ, ಅದು ಕಾಮನ್. ಅದು ದೊಡ್ಡ ದೊಡ್ಡ ಕಾಯಿಲೆ ಬರಬಾರ್ದು. PPR, ETHS ಅಂತ ವ್ಯಾಕ್ಸಿನ್ ಗಳು ಕಂಪ್ಲೀಟ್ ಮಾಡ್ಕೊಂಡ್ರೆ, ಇಬ್ಲೂಟನ್ ಅಂತೆಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಅವು ಬಂದ್ರೆ ಕುರಿಗಳು ಆಲ್ಮೋಸ್ಟ್ ಕುರಿಗಳೇ ಹೋಗುವಂತ ಚಾನ್ಸಸ್ ಜಾಸ್ತಿ ಬರುತ್ತೆ. ಅಂತವ್ ಇದ್ದಂತ ಇದ್ರಲ್ಲಿ ನಾವು ವ್ಯಾಕ್ಸಿನ್ ಮೇಂಟೈನ್ ಮಾಡ್ಕೋಬೇಕು. ವ್ಯಾಕ್ಸಿನ್ ಮೇಂಟೈನ್ ಮಾಡ್ಕೊಂಡು ಕುರಿಗೆ ಆಲ್ಮೋಸ್ಟ್ ಕಾಯಿಲೆ ಕಮ್ಮಿ ಬರುತ್ತೆ, ಕುರಿಗೆ ಕಾಯಿಲೆ ಕಮ್ಮಿ ಬರುತ್ತೆ. ನೀವು ವ್ಯಾಕ್ಸಿನ್ ಮೇಂಟೈನ್ ಮಾಡ್ದ ಹೋದಾಗ ಒಂದ್ ಕುರಿ ಬಂದ್ರೆ ಎಲ್ಲ ಕುರಿಗೂ ಸ್ಟಾಲ್ ಫೀಡಿಂಗ್ ಮೇಯ್ತಾ ಇರ್ತಾರಲ್ಲ, ಎಲ್ಲ ಕುರಿಗೂ ಕಾಯಿಲೆಗಳು ಜಾಸ್ತಿ ಬರೋದು ಅಟ್ಯಾಕ್ ಆಗುತ್ತೆ. ಅದ್ರಿಂದ ನಾವು ವ್ಯಾಕ್ಸಿನ್ ಮೇಂಟೈನ್ ಮಾಡ್ಕೊಂಡು ಸಣ್ಣ ಪುಟ್ಟ ಭೇದಿ ಆಗ್ಬೋದು, ಇಲ್ಲ ಜ್ವರ ಬರ್ಬೋದು, ಅವಕ್ಕೆಲ್ಲ ಸಣ್ಣ ಪುಟ್ಟ ಇಂಜೆಕ್ಷನ್ ನಾವೇ ಮಾಡ್ಕೋಬಹುದು. ಇಲ್ಲ ಲೋಕಲ್ ಡಾಕ್ಟರ್ ಇದ್ರೆ ಅವ್ರಕ್ಕೆಲ್ಲ ನಾವು ಏನಾರ ಮಾಡ್ಕೊಂಡು ಮಾಡಿಸ್ಬೋದು, ಏನ್ ಪ್ರಾಬ್ಲಮ್ ಏನಿಲ್ಲ. ಅಂದ್ರೆ ಆಲ್ಮೋಸ್ಟ್ ಕಾಯಿಲೆಗಳು ಕಮ್ಮಿನೇ ಸರ್, ನಾವು ತಿಳ್ಕೋಬೇಕು ಅಂದ್ರೆ ಕಾಯಿಲೆ ಕಮ್ಮಿನೇ ಇಲ್ಲಿ. ನೀವೇ ಮೆಡಿಸಿನ್ ಮಾಡ್ತೀರಿ ಅಲ್ಲ ಅದುವಾ? ಸರ್, ಸಣ್ಣ ಪುಟ್ಟ ನಾನೇ ಮಾಡ್ಕೊಳ್ಳಿ, ನಮ್ ಡಾಕ್ಟರ್ ಹೇಳ್ಕೊಟ್ಟಿದ್ದಾರೆ. ನಮ್ ಡಾಕ್ಟರ್ ಒಬ್ರು ಇದ್ರು, ರಘುನಾಥ್ ಅನ್ಬಿಟ್ಟು ಸರ್ಜನ್. ಅವರು ನಮ್ಗೆ ಆಲ್ಮೋಸ್ಟ್ ಎಲ್ಲ ಇಂಜೆಕ್ಷನ್ ಗಳು ವ್ಯಾಕ್ಸಿನ್ ಮಾಡೋದು ಹೇಳ್ಕೊಟ್ಟಿದ್ದಾರೆ. ವ್ಯಾಕ್ಸಿನ್ ನಾನು ಮಾಡಕ್ಕೋಲ್ಲ, ಡಾಕ್ಟರ್ಗೆಲ್ಲ ಮಾಡಿಸ್ತೇನೆ. ಇಂಜೆಕ್ಷನ್ ಗಳು ಸಣ್ಣ ಪುಟ್ಟ ಅವ್ರು ಹೇಳ್ಕೊಟ್ಟಿದ್ದಾರೆ, ಈ ಟೈಪ್ ಹಾಕೊಳಪ್ಪ ಅಂತ ಅಂದ ಅಂದ್ರೆ ಅವ್ರು ಹಾಕೊಳ್ತೀನಿ ನಾನು. ಅಕಸ್ಮಾತ್ ನನಗೆ ಮಿಸ್ ಆಗಿ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಅವ್ರು ಟ್ರಾನ್ಸ್ಫರ್ ಆಗ್ಬಿಟ್ಟಿದ್ದಾರೆ ಇಲ್ಲಿಲ್ಲ. ಒಂದು ವಿಡಿಯೋ ಮಾಡಿ ಇಲ್ಲ ಏನಾರೋ ಒಂದು ಅಪ್ಡೇಟ್ ಅವ್ರಿಗೆ ಕೊಟ್ಟರೆ ನನಗೆ, ಅವ್ರು ಹೇಳ್ತಾರೆ ಈ ತರ ಮಾಡ್ಕೊ ಸಾಕು, ಈ ತರ ಕ್ಲಿಯರ್ ಆಗುತ್ತೆ ಅಂತ ಮಾಡ್ಕೋಬಹುದು, ಕ್ಲಿಯರ್ ಮಾಡ್ಕೋ. ಆಮೇಲೆ ಡಾಕ್ಟರ್ ಕಾಯ್ಕೊಂಡು ಕೆಲಸ ಮಾಡಕ್ಕಾಗಲ್ಲ, ಇಲ್ಲಿ ಲೋಕಲ್ ಡಾಕ್ಟರ್ಗಳು ಬರಲ್ಲ. ಬೇಗ ಅವ್ರಿದ್ದಾಗ ಹೆಂಗ ಬಂದು ನೈಟ್ ಎಲ್ಲ ಬಂದು ಚೆಕ್ ಮಾಡ್ಕೊಡೋರು ನನಗೆ, ಈಗ ಅವ್ರು ಡಾಕ್ಟರ್ ಟ್ರಾನ್ಸ್ಫರ್ ಆದ್ಮೇಲೆ ಡಾಕ್ಟರ್ಗಳು ಸಿಗಲ್ಲ ಕೈಗೆ. ಅದರಿಂದ ಅವ್ರು ಟೆಚರ್ ಇಟ್ಕೊಂಡ್ ನೀವು ಇವತ್ತು ಕೆಲಸ ವ್ಯಾಕ್ಸಿನ್ ಅಪ್ಡೇಟ್ ಅವ್ರು ಕೇಳ್ಕೊಂಡ್ ನಾನು ಇವತ್ತು ಮುಂದುವರಿಸ್ತಾ ಇರೋದು. ಶೆಡ್ಡಿನ ವಿತೀರ್ಣ ಎಷ್ಟಿದೆ ಸುತ್ತಳತೆ? ಸರ್, ಇದು 60-40 ಇದೆ. ಮತ್ತೆ 40 ಅಗ್ಲ 40 ಇದೆ, ಉದ್ದ 60. ಉದ್ದ 60. ಎಷ್ಟು ಹೈಟ್ ಬರ್ಬೋದು ಇದು? ಹೊರಗಡೆ ಟೋಟಲ್ 11 ಫಿನಿಷಿಂಗ್ ಬರುತ್ತೆ ಎಡ್ಜು, ಸೆಂಟ್ರಲ್ ಒಂದು 15 ಬರುತ್ತೆ. ಸರ್, ಖರ್ಚು ಎಷ್ಟು ಮಾಡಿದಿರಾ ಬರೀ ಶೆಡ್ಡಿಗೆ ಹೋಲಿಸ್ಕೊಂಡ್ರೆ? ಬರೀ ಶೆಡ್ಡಿಗ್ ಬಗ್ಗೆ ಮಾತಾಡೋಣ, ಶೆಡ್ಡಿಗೆ ಎಷ್ಟು ಖರ್ಚು ಮಾಡಿದಿರಿ ಈಗ ಆಲ್ರೆಡಿ? ಸರ್, ಶೆಡ್ಗೆ ನಾನು ಇನ್ವೆಸ್ಟ್ಮೆಂಟ್ ಹಾಕಿರೋದೇ ಕಮ್ಮಿ ಹೇಳ್ಬೇಕು ಅಂದ್ರೆ, ಇರೋ ಲೋ ಬಜೆಟ್ ಅಲ್ಲಿ ಸ್ಟಾರ್ಟಿಂಗ್ ಕ್ಲಿಕ್ ಆಗುತ್ತೆ ಎಲ್ಲ ಗೊತ್ತಿರಲ್ಲ ಶೆಡ್ಗಳು, ಆದ್ರಿಂದ ಲೋ ಬಜೆಟ್ ಅಲ್ಲಿ ಶೆಡ್ ಕಂಟಿನ್ಯೂ ಮಾಡಿ. ಪ್ರಾಫಿಟ್ ಯಾವ್ದಾಗುತ್ತೆ ಅಂತ ಎಲ್ಲ ಹೇಳಕ್ ಆಗಲ್ಲ. ಅಂದ್ರೆ 2-in-1 ಏನ್ ಕಾರ್ ಯೂಸ್ ಮಾಡ್ಕೊಳಕ್ ಮಾಡ್ಕೋಬಹುದು. ಈಗ ನಾವು ಅಟ್ಟಣಿಗೆ ಮಾಡಿಸ್ಕೊಂಡು ಶೆಡ್ ಫ್ಲಾಪ್ ಆಯ್ತು, ದುಡ್ಡೆಲ್ಲ ವೇಸ್ಟ್. ಇದಾರೆ ಏನ್ ಕಾರ್ ಯೂಸ್ ಮಾಡ್ಕೋಬಹುದು ನಾವು. ಅದರಿಂದ ನಾವು ಸ್ಟಾರ್ಟಿಂಗ್ ಮಾಡೋಣ ಅಂತ ಯೂಸ್ ಮಾಡಿಸಿದ್ವು. ನನಗೆ ಅವತ್ತು ಅಷ್ಟಲ್ಲಿ ನನಗೆ ಇದೊಂದು 3.5 ಲಕ್ಷ ಕಂಪ್ಲೀಟ್ ಶೆಡ್ಗೆ 3.5 ಲಕ್ಷ ಆಗಿತ್ತು ನನಗೆ. 3.5 ಲಕ್ಷ ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಶೆಡ್ ನಾವು. ಸುತ್ತ ಮೆಸ್ ಇದೆ. ಹಾ ಸರ್, ಸುದ್ದ ಅಂದ್ರೆ ಕುರಿಗಳು ಗಾಳಿ ಆಡ್ಬೇಕು ಫುಲ್ ಗೋಡೆ ಕಡ್ಸಿದ್ರೆ ಕಾವು ಜಾಸ್ತಿ ಆಗುತ್ತೆ, ಯಾಕಂದ್ರೆ ಉಣ್ಣೆ ಜಾಸ್ತಿ ಇರುತ್ತಲ್ಲ ಕುರಿಗಳ ಕೂದಲು ಬರುತ್ತೆ, ಕಾವು ಜಾಸ್ತಿ ಆದ್ರೆ ಕುರಿಗೆ ಬೆಳವಣಿಗೆಗೆ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಈ ತರ ಇದ್ರೆ ಕುರಿಗಳಿಗೆ ಗಾಳಿ ಬೀಸ್ಕೊಂಡು ಹೊರಗಡೆಯಿಂದ ಹೀಟ್ ಕಮ್ಮಿ ಆಗುತ್ತೆ.
ಸರ್ ಈಗ ಸೈಲೇಜ್ ಫುಡ್ ಕೊಡ್ತಾ ಇದೀನಿ ಹಿಂದೆ, ಸೈಲೇಜ್ ಅಲ್ಲಿ ಯಾವ್ಯಾವ ಕಂಟೆಂಟ್ ಇದೆ, ಅದರಿಂದ ಕೊಡೋದ್ರಿಂದ ನಿಮ್ ಕುರಿಗಳಿಗೆ ಏನಾಗ್ತಾ ಇದೆ? ಸರ್ ಒಳ್ಳೆ ಪ್ರೋಟೀನ್ ಇದೆ ಸರ್ ಸೈಲೇಜ್ ಅಲ್ಲಿ. ಸೈಲೇಜ್ ಅಂದ್ರೆ ಮೇನ್ ನೀವು ಸ್ಟೋರ್ ಮಾಡ್ಕೊಳ್ಳೋದು ಏನಕ್ಕಪ್ಪ ಅಂದ್ರೆ ಸೈಲೇಜು, ಎಲ್ಲ ಟೈಮಲ್ಲಿ ಹಸಿ ಮೇವು ಪ್ರಾಬ್ಲಮ್ ಬರುತ್ತೆ, ಮಳೆಗಾಲದಲ್ಲಿ ಎಲ್ಲ ಕುಯ್ಯಕ್ಕಾಗಲ್ಲ, ಹೋಗಿ ಈಗೆಲ್ಲರೂ ಹೋಗ್ಬೇಕು ಅಂತ ಟೈಮಲ್ಲಿ ಸೈಲೇಜ್ ಭಾರಿ ಉಪಯುಕ್ತವಾಗಿದೆ. ಕುರಿಗಳಿಗೆ ಪೌಷ್ಟಿಕ ಆಹಾರ ಅದು, ಇರೋದ್ರಲ್ಲೆಲ್ಲ ಪೌಷ್ಟಿಕ ಆಹಾರ ಸೈಲೇಜ್, ಒಳ್ಳೆ ಪೌಷ್ಟಿಕ ಆಹಾರ ಆಗುತ್ತೆ ವಿತ್ ಮೆತ್ತಕಡ್ಡಿ, ಮೆತ್ತಕಡ್ಡಿಯಿಂದ ಕಾರ್ನಿಂದ ಮಾಡಿರೋದ್ರಿಂದ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಇರುತ್ತೆ. ಅದನ್ನ ತಂದು ಹಾಕಿದ್ರೆ ಕುರಿಗಳಿಗೆ ಫೀಡ್ ಅವೈಡ್ ಆಗುತ್ತೆ. ಮೇಯ್ನ್ ಈ ಜೋಳ, ನಾವು ಜೋಳ ತರ್ತೀವಿ ಅಂದ್ರೆ ಇವತ್ತೊಂದು 2,500 ಜೋಳ ಇದೆ, 100 ಕೆಜಿಗೆ 2,500 ಜೋಳ ಕೊಡ್ತೀವಿ, 1,000 ಕೆಜಿಗೆ 2,500 ತಂದು ಸೈಲೇಜ್ ಮೇವಿಗೆ ಹಸಿ ಮೇವಿ ಕೊಡೋದು, ತಂದು ನಾವೇ ಮಾಡ್ಕೊಂಡ್ರೆ ಕಮ್ಮಿ ಬೀಳುತ್ತೆ. ಸೈಲೇಜ್ ಕೊಡ್ತಿರ್ತೀವಿ ಜಾಸ್ತಿ ಆಗುತ್ತೆ ನಿಮಗೆ, ಪರ್ ಕೆಜಿ 7 ರೂಪಾಯಿ ಬೀಳುತ್ತೆ. ನೀವು ಓನಾಗ ಮಾಡ್ಕೊಂಡ್ರೆ ರೇಟ್ ಕಮ್ಮಿ ಇದ್ದ ಮಾಡ್ಕೊಂಡ್ರೆ 2 ರೂಪಾಯಿ 2,500 ರೂಪಾಯಿ 3 ರೂಪಾಯಿ ಒಳಗಡೆ ಫಿನಿಶಿಂಗ್ ಬರುತ್ತೆ, 4 ರೂಪಾಯಿ ಸೇವ್ ಆಗುತ್ತೆ ನಮಗೆ. ನಾವು ಓನಾಗ ಮಾಡ್ಕೊಂಡ್ ಹಾಕೋದು ನಮಗೆ ಪ್ರಾಫಿಟ್ ಇದೆ, ನೀವು ದುಡ್ಡು ಕೊಡ್ ತಂದು ಹಾಕ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಪ್ರಾಫಿಟ್. ಅದು ಪರವಾಗಿಲ್ಲ, ಮಾಡ್ತೀನಿ ಅಂತ ಅಂದ್ರೆ ಬ್ರೀಡರ್ಸ್ ಮಾಡ್ತಾ ಇದ್ರೆ ಚೆನ್ನಾಗಿದೆ. ಓನಾಗ ಮಾಡ್ಕೊಂಡ್ ಮಾಡಿದಷ್ಟು ನಮ್ಗೆ ಉಪಯುಕ್ತವಾಗಿದೆ ಅದು ಸೈಲೇಜ್ ಅಲ್ಲಿ. ಸರ್ ಇನ್ನ ಬ್ಯಾಚ್ ವೈಸ್ ಮಾಡಿದಿರೋ ಇಲ್ಲಾಂದ್ರೆ ಈ ರೋಗ ಬಂದಿರೋದ್ ಸಪರೇಟ್ ಸಪರೇಟ್ ಮಾಡಿದಿರೋ? ಬ್ಯಾಚ್ ವೈಸ್ ಇದೆ, ಇಲ್ಲಿ ನೋಡ್ತಾ ಇದೀನಿ. ಯಾವ ತರ ಮೆಥಡ್ ಅಲ್ಲಿ ಮಾಡಿರೋದು ನೀವು? ಸರ್ ನಮ್ಮಲ್ಲಿ ಈಗ ನೀವು ಅದೇ ತಿಳ್ಕೊಬೇಕಾಗಿರೋ ಮೇನ್, ಏನಿಗೆ ಇಷ್ಟು ಬೋನ್ ಇದಾವೆ ಅಂದ್ರೆ ಬ್ರೀಡಿಂಗ್ ಪರ್ಪಸ್ ಅಲ್ಲಿ ಬೋನ್ ಜಾಸ್ತಿ ಬೇಕು ನಮ್ಗೆ. ಈಗ ಪ್ರೆಗ್ನೆಂಟ್ ಇರುತ್ತೆ ಅದು ಸಪರೇಟ್ ಬೋನ್ ಅಲ್ಲಿ ಇರ್ಬೇಕು ನಮ್ಗೆ. ಕ್ರಾಸಿಂಗ್ ಟೈಮ್ ಇರುತ್ತೆ, ಕುರಿಗಳಿಗೆ ಟಗರು ಬಿಡ್ತೀವಿ ಅದು ಸಪರೇಟ್ ಬರಬೇಕು. ಈಗ ಮರಿ ಹಾಕಿರೋಂತ ಸಪರೇಟ್ ಬೋನ್ ಹಾಕಬೇಕು, ಒಂದು 1.5 ತಿಂಗಳು ಟಗರ್ ಜೊತೆ ಬಿಡಂಗಿಲ್ಲ, ಸಪರೇಟ್ ಮಿಲ್ಕಿಂಗ್ ಅಲ್ಲಿ ಸಪರೇಟ್ ಇರುತ್ತೆ, ಸಪರೇಟ್ ಫೀಡ್ ಮಾಡ್ಕೋಬೇಕು. ಪ್ರೆಗ್ನೆಂಟ್ ಮಿಲ್ಕಿಂಗ್ ಅಲ್ಲಿ ಇರೋಕೆ ಸಪರೇಟ್ ಫೀಡ್ ಮಾಡ್ಕೊಳ್ತೀವಿ, ಯಾಕಂದ್ರೆ ಬಾಡಿ ಮೇಂಟೆನೆನ್ಸ್ ಮಾಡೋದು, ನೆಕ್ಸ್ಟ್ ಪ್ರಿಪೇರ್ ಮಾಡ್ಬೇಕು ನಾವು ಬ್ರೀಡಿಂಗ್ಗೆ. ಅವೆಲ್ಲ ಅದಕ್ಕೆ ಸಪರೇಟ್ ನೋಡಿ ಬೋನ್ ಕಾಣ್ತಾ ಇದೆಯಲ್ಲ, ಇವೆಲ್ಲ ಪ್ರೆಗ್ನೆಂಟ್ ಆಗಿರೋಂಥ ಇವು, ಪಕ್ಕದ ಬೋನ್ ಇರೋದು ಪ್ರೆಗ್ನೆಂಟ್, ಲಾಸ್ಟ್ ಇರೋಂಥದ್ದು ಮರಿ ಹಾಕಿರೋದು. ಈಗ ಈ ಬೋನ್ ನೋಡಿ, ಇದು ಇದೆಯಲ್ಲ, ಇದೆಲ್ಲ ಕ್ರಾಸಿಂಗ್ ಟೈಮ್, ಇವೆಲ್ಲ ಇವೆಲ್ಲ ಬ್ರೀಡ್ ಈ ಕ್ರಾಸ್ ಆಗ್ತಾ ಇದಾವೆ ಈಗ ಆಲ್ರೆಡಿ, ಬೈಕ್ ಇಲ್ಲಿರೋ ಕುರಿ ಎಲ್ಲ ಕ್ರಾಸಿಂಗ್ ಆಗ್ತಾ ಇರೋಂಥವು. ಸರ್ ಈಗ ಫುಡ್ 24 ಗಂಟೆ ಇರ್ತದ, ಇದೊಳಗಡೆ ಸ್ಟೋರ್ ಮಾಡ್ಬಿಟ್ಟು ಬಿಟ್ಬಿಟ್ಟಿದೀರಾ, ಅದು ಇಷ್ಟ ಬಂದಾಗ ತಿನ್ಬೋದು, ಮಿಕ್ಕಿ ಟೈಮಲ್ಲಿ ಇದ್ರೆ ಇರ್ಬೋದು? ಸರ್ ಇಲ್ಲ, ಆ ರೀತಿ ಅಂದ್ರೆ ಅದು ಕುರಿಗಳು ಒಂದೇ ಸಲ ತಿನ್ನಲ್ಲ, ನೀವು ಎಷ್ಟೇ ಹಾಕೋರೋ ಅದಕ್ಕೆ ಎಷ್ಟು ಬೇಕು ತಿಂದೆ ಮಲ್ಕೊಂಡು ಅಸ್ತಂಗ್ ಅಸ್ತಂಗ್ ಇದ್ದೋಗಿ ತಿನ್ನುತ್ತೆ ಕುರಿಗಳು. ಒಂದ್ಸಲ ಫೀಲ್ ಮಾಡ್ಬಿಟ್ರೆ ನಮಗೆ ಒಂದು ಟಾರ್ಗೆಟ್ ಇರುತ್ತೆ, ಒಂದ್ ದಿವಸಕ್ಕೆ ಒಂದು ಕುರಿ ಇಷ್ಟು ಮೇವೆ ತಿನ್ನುತ್ತೆ ನಮ್ಗೆ, ಯಾಕಂದ್ರೆ ಬೆಳಿಗ್ಗೆ ಮೇವ್ ವೇಸ್ಟ್ ಆಗ್ಬಾರ್ದು ನಮ್ಗೆ, ಮೇವ್ ವೇಸ್ಟ್ ಆದ್ರೆ ನಮ್ಗೆ ಲಾಸ್ ಆಗುತ್ತೆ. ಎಷ್ಟಾದ್ರೆ ತಿನ್ಲಿ ಮೇವ್ ತಿನ್ಸಣ, ಮೇವ್ ವೇಸ್ಟ್ ಆಗ್ಬಾರ್ದು ನಮ್ಗೆ. ಇವತ್ತು ನೋಡಿ ಬೆಳಿಗ್ಗೆ ಹಾಕಿರೋದು ಈಗ ತಿಂತ ಇದಾವೆ, ಸಾಯಂಕಾಲ 6 ಗಂಟೆಗಳು ಮೇವ್ ಕೊಡಲ್ಲ, ಇನ್ನ ಫುಲ್ ಕಂಪ್ಲೀಟ್ ಆಗಿ ತಿನ್ಕೊಳತ್ತೆಲ್ಲ ಇರೋದೆಲ್ಲ. ಮತ್ತೆ ನಾಳೆ ಸಾಯಂಕಾಲ 6 ಗಂಟೆಗೆ ಕೊಟ್ರೆ ನಾಳೆ ಬೆಳಿಗ್ಗೆ ಗಂಟೆ ತಿನ್ನುತ್ತೆ, ವೇಸ್ಟ್ ಆಗಲ್ಲ. ಸೊ ಈಗ ಪ್ರೆಗ್ನೆಂಟ್ ಟೈಮಲ್ಲಿ ಯಾವ ತರ ನೋಡ್ಕೋತಾ ಇದೀರ ಈಗ? ಸರ್ ನಾರ್ಮಲ್, ಅದಕ್ಕಿಂತ ಎಕ್ಸ್ಟ್ರಾ ಕೇರ್ ಏನಿಲ್ಲ, ಟಗ್ರು ಜೊತೆಗೆ ಇರಬಾರ್ದು. ಯಾಕೆಂದ್ರೆ ತಗ್ರಿದ್ರೆ ಏನ್ ಮಾಡ್ತೇನೆ, ಕೆಲವು ಟೈಮು ಬೇರೆ ಕುರಿ ಕ್ರಾಸ್ ಆಗ್ಬೇಕು, ಇದು ಅಡ್ಡ ಒಬ್ಬರು ಗುದ್ಬಿಡುತ್ತೆ, ಗುದ್ದಾಗ ಅಬೋಷನ್ ಆಗುತ್ತೆ. ಕೆಲವು ಟೈಮ್ ಟಗ್ರು ರ್ಯಾಶ್ ಆಗಿರುತ್ತೆ, ಸುಮ್ ಸುಮ್ಮನೆ ಹತ್ಬಿಡುತ್ತೆ ಕುರಿ ಮೇಲೆ, ಆಗ್ಲೂ ಅಬೋಷನ್ ಆಗುತ್ತೆ. ಅಂದ್ರೆ ಡಿಸ್ಟರ್ಬೆನ್ಸ್ ಇರಬಾರ್ದು ಟಗ್ರ ಜೊತೆ, ಓಕೆ. ಆದ್ರಿಂದ ಸಪರೇಟ್ ಮಾಡೋದು. ಆಮೇಲೆ ನಮ್ಮಲ್ಲಿ ಬ್ರೀಡರ್ಸ್ ಗಳು ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಒಂದೊಂದು 2 ಟಗ್ರ ಇರ್ತವೆ, ಈ 70 ಕುರಿ ಒಂದು ಟಗ್ರು ಮೇಂಟೈನ್ ಮಾಡ್ತಾ ಇರುತ್ತೆ. ಬ್ಯಾಚ್ ಮಾಡ್ಕೊಂಡ್ಬಿಟ್ರೆ ಕುರಿಗೆ ಟಗ್ರಿಗೆ ಎರಡಕ್ಕೂ ಸ್ಟ್ರೆಸ್ ಇರಲ್ಲ, ನೀಟಾಗಿ ಅದು ಅಬ್ಸರ್ವೇಷನ್ ನೀಟಾಗಿರುತ್ತೆ, ಯಾವ ಕುರಿ ಮಿಸ್ ಆಗಲ್ಲ ಅದು ಕ್ರಾಸಿಂಗ್ ಟೈಮಲ್ಲಿ, ನೀಟಾಗಿ ಕ್ರಾಸ್ ಆಗುತ್ತೆ. ಆದ್ರಿಂದ ಡಿವೈಡ್ ಮಾಡ್ಕೊಂಬಂದ್ರೆ ನಮ್ಗೆ ಒಳ್ಳೇದು, ಯಾಕಂದ್ರೆ ಮರಿ ಹಾಕೋದು ಸಪರೇಟ್ ಇದ್ರೆ ಕೇರ್ ಮಾಡ್ಕೋದು, ಈಗ ಅಪ್ಪರ ಕುರಿಗಳಿಗೆ ಮರಿ ಹಾಕೋ ಕುರಿ ಬಿಟ್ರೆ ಮರಿ ಹಾಕೋ ತುಳು ಬಿಡೋದೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ, ಬೇರೆ ಆದ್ರೆ ಆಲ್ ಕುಡಿಯೋಕೆ ಹೋಗ್ತಿದ್ದು ತುನೇ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಪರೇಟ್ ಮಾಡ್ಕೊಂಡ್ರೆ ನಮಗೆ ಪ್ರಾಬ್ಲಮ್, ಯಾಕಂದ್ರೆ ನೈಟ್ ಮರಿ ಹಾಕೋ ನೈಟ್ ಎಲ್ಲ ಕಾಯ್ಕೊಂಡು ಯಾರು ಇರಲ್ಲ, ಇದ್ದಾಗ ಸೇವ್ ಮಾಡಿ ಸಪರೇಟ್ ಹಾಕೋಬಹುದು. ನೈಟ್ ಮರಿ ಹಾಕ್ತಾಗ ಏನ್ ಮಾಡ್ತೀರಾ, ಗೊತ್ತಾಗಲ್ಲ ಕೆಲವು ಟೈಮಲ್ಲ, ಆ ಟೈಮಲ್ಲಿ ಎಲ್ಲ ಸಪರೇಟ್ ಇದ್ರೆ ಅದ್ರ ಅಮ್ಮಂದ ಸಪರೇಟ್ ಆಗಿ ಹಾಲ್ ಕೊಡ್ಕೊಳತ್ತೆ ಸಪರೇಟ್ ಇದ್ರೆ. ಈಗ ಇವೆಲ್ಲ ಅಷ್ಟೇ, ಪ್ರೆಗ್ನೆಂಟ್ ಇದ್ದವರಿಗೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ಈಗ ತಗ್ರಿರಲ್ವಲ್ಲ ಮಾಡಲ್ಲ. ಸರಿ, ನಾವು ಗ್ರೌಂಡ್ ಫ್ಲೋರು ಅಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಹೈಟೆಕ್ ಫಾರ್ಮ್ಗಳೆಲ್ಲ ಮಾಡ್ತಾ ಇದಾರೆ, ಫ್ಲೋರ್ ಮೇಲೆ ಮಾಡೋಂಥದ್ದು, ಇಲ್ಲಾಂದ್ರೆ ಫೈಬರ್ ಮ್ಯಾಟ್ ಅಂತ ಬಂದಿದೆ ಈಗ, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಆಗ್ಬೋದು ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಮಾಡೋಕ್ಕೂ ಮತ್ತೆ ಮ್ಯಾಟ್ ಫ್ಲೋರ್ ಅಲ್ಲಿ ಮಾಡೋಕ್ಕೂ? ಸರ್ ಏನು ವ್ಯತ್ಯಾಸ ಇಲ್ಲ, ದುಡ್ಡು ಇದ್ರೆ ಹಾಕೊಂಡು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಅದು. ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಬೇಡ ಅಂತ ನಾನು ಹೇಳಿದೆ ಎಲ್ಲರಿಗೂ, ನಾನು ಹೇಳೋದು ಸ್ಟಾರ್ಟಿಂಗ್ ಹೇಳಿದೆ ನಿಮ್ಗೆ, ಫಾರ್ಮ್ ಸಕ್ಸಸ್ ಆತ ಫೇಲ್ ಆತ ಗೊತ್ತಿಲ್ಲ. ಈಗ ಇದ್ರಲ್ಲಿ ಮಾಡ್ಕೊಂಡ್ರೆ ಏನಾರ ಈಗ ಸೂನಾರ ಸಾಕಬಹುದು ನೀವು, ಇಲ್ಲ ಕೋಳಿನಾರ ಬಿಡ್ಕೋಬಹುದು, ಏನಾರ ಟೂ ಇನ್ ಒನ್ ಮಾಡ್ಕೋಬಹುದು. ಅಟ್ಟಣಿಗೆ ಮಾಡಿಸಿದ್ರಿ ಅಂದ್ರೆ ಅದು ಕುರಿಗೆ ಆಲ್ಮೋಸ್ಟ್ ಕುರಿಗೆ ಎಲ್ಲ ಆಡ್ಸಾಕ್ಬೇಕು. ಈಗ ಇದ್ರಲ್ಲಿ ನೀವು ಕೆಳಗಡೆ ಕ್ಲಿಕ್ ಆದ್ರಿ ಅಂತ ಅಂದ್ರೆ ಮೇಲ್ಗಡೆ ಏನಾರು ಮಾಡ್ಕೊಂಡು ನಿಮಗೆ ಕ್ಲಿಕ್ ಆಗೇ ಹಾಕ್ತೀರಾ. ಕುರಿಗಳು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ಸರ್, ಕುರಿ ಅದ್ರಲ್ಲಿ ಒಂಚೂರು ಕ್ಲೀನ್ ಆಗಿರುತ್ತೆ, ಡೈಲಿ ಕಸ ಗುಸ ಹಿಂಸೆ ಇರಲ್ಲ. ಇದಂದ್ರೆ ಡೈಲಿ ಕ್ಲೀನ್ ಮಾಡ್ಬೇಕು, ಕುರಿ ಒಂದ್ ಸ್ವಲ್ಪ ಯಾಕಂದ್ರೆ ಇಕ್ಕೆ ಮೇಲೆ ಮಾಡ್ಕೊಳತ್ತ ಒಂದ್ ಸ್ವಲ್ಪ ಗಲೀಜಾತಿ, ಏನ್ ಕಾಯಿಲೆ ಬರಲ್ಲ ಅದ್ರಿಂದ ಕಾಯಿಲೆ ನೀವು ನೋಡ್ತಾ ಇರಲಿ, ಏನ್ ಕಾಯಿಲೆ ಬರಲ್ಲ. ಈಗ ಹಿಂದಿನ ಕಾಲದಲ್ಲೆಲ್ಲ ಕುರಿಗಳೇನ್ ಮೇಲೆ ಮಲಗಿಸ್ತಿರ್ಲಿಲ್ಲ, ಕೆಳಗಡೆ ಇರ್ತಿದ್ದಲ್ಲ, ಹಿಂದಿನ ಕಾಲದಲ್ಲಿ ಕೆಳಗಡೆ ಇರ್ತಿದ್ದು. ಡಿಸೀಸ್ ಬರ್ದಂಗ್ ಮೇಂಟೈನ್ ಮಾಡ್ಕೋಬೇಕು, ಕುರಿಗೆ ಒಳ್ಳೆ ಮೇವು ಕೊಡ್ಕೊಂಡು ಪ್ರೋಟೀನ್ ನೀಟಾಗಿ ಮೇವುಗಳೆಲ್ಲ ಮೇಂಟೈನ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ನೋಡ್ತಾ ಇರಲ್ಲ, ಏನು ಪ್ರಾಬ್ಲಮ್ ಇರಲ್ಲ ಕೆಳಗಡೆ. ಈಗ ಹಳ್ಳಿ ಕಡೆ ಎಲ್ಲ ಹೊರಗಡೆ ಹೋಗಿ ಮೇಸ ಅಂತದ್ದು ಪದ್ಧತಿ ಇದೆ,
ಈಗ ಅದ್ ಗಂಜಾ ಊದಿರುತ್ತೆ, ಇಕ್ಕೆ ಹಾಕಿರುತ್ತೆ, ಇಲ್ಲ ಅದ್ ಮೇಜರ್ ಜಾಕ್ ಹೋಗಿ ಇದ್ಮೇ ಇರುತ್ತೆ, ಕೆಲವು ಟೈಮ್ ಟಗರ್ಗಳು ಮಿಕ್ಸ್ ಆಗ್ಬಿಡ್ತವೆ, ಔಟ್ ಟಗರ್ ನಮ್ ಪುರಿ ಕ್ರಾಸ್ ಆದಲ್ಲ ಆಗ್ಬಿಡುತ್ತೆ, ಡಿಸೀಸ್ ಆಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನಮ್ಗೆ. ಸಣ್ಣದಾಗ ಸ್ಟಾರ್ಟ್ ಆಗುತ್ತೆ, ನಮಗೆ ಗೊತ್ತಾಗಲ್ಲ. ಈಗ ಒಳಗಡೆ ಮೇಯಿಸೋದ್ರಿಂದ ನಮಗೆ ಪ್ರಾಬ್ಲಮ್ ಕಾಣಲ್ಲ, ಒಂದು 99% ಅವೈಡ್ ಆಗುತ್ತೆ. ಅಲ್ಲ ಆಲ್ಮೋಸ್ಟ್ ಬೇರೆ ಫಾರ್ಮ್ಗಳೆಲ್ಲ ಇದೆ, ಹಸು ಫಾರ್ಮ್ ಇದೆ, ಕೋಳಿ ಫಾರ್ಮ್ ಇದೆ, ಮೀನು ಸಾಕಾಣಿಕೆ ಮಾಡ್ತಾರೆ, ಹಲವಾರು ಫಾರ್ಮ್ಗಳಿವೆ. ನೀವು ಕುರಿಗೆ ಬರಕ್ ಕಾರಣ, ಅವು ಮಾಡಬಹುದಾಯ್ತು, ಅವು ಬಿಟ್ಟಿದ್ ಬರಕ್ ಕಾರಣ ನೀವು? ಸರ್, ನಮ್ಮಲ್ಲಿ ಹಸುಗಳು ಇದ್ದು ನೀವು ಕೇಳಿದ್ರಲ್ಲ ಇದ್ದು ಚೆನ್ನಾಗಿದೆ, ನಮ್ಮ ಹತ್ರ ಒಂದು 10 ಹಸುಗಳಿದ್ದು ಹಸುಗಳು ಮಾಡಿದ್ದು. ಹಸುಗಳು ಸ್ವಲ್ಪ ಹಿಂಸೆ ಜಾಸ್ತಿ ಇರೋದು ಸರ್, ಡೈಲಿ ಇನ್ಕಮ್ ಇದೆ ಅನ್ನೋದು ಬಿಟ್ಟರೆ ಅದರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ. ಹಸುಗಳಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹಾಲನ್ನ ಕರಿಬೇಕು ನಾವು, ಟೈಮಿಂಗ್ಸ್ ಇರೋದು, ಇದಕ್ಕೆ ಟೈಮಿಂಗ್ಸ್ ಒಂದು ಗಂಟೆ ವೇರಿಯೇಷನ್ ಇರೋದು, ಹಸುಗಳಿಗೆ ನಡೆಯಲ್ಲ ಕರೆಕ್ಟ್ ಟೈಮ್ ತನಕ ಹಾಲು ಡೈರಿಗೆ ಹಾಕ್ಬೇಕು, ಎಲ್ಲ ಮಾಡಬೇಕು. ಕೆಲವು ಟೈಮ್ ಕಾಯಿ ಬೇರೆ ಹಸುಗಳು, ದೊಡ್ಡ ದೊಡ್ಡ ಹಸುಗಳು ಇರ್ತವೆ, ಕೆಚ್ಚು ಬಾವು, ಅದು ಇದೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಸುಮ್ಮನೆ ಟ್ರಸ್, ಕೆಲಸ ಜಾಸ್ತಿ ಇರುತ್ತೆ, ಹಿಂಸೆ ಜಾಸ್ತಿ ಇರುತ್ತೆ. ಅದು ಈಗ ದುಡ್ಡು ಡೈಲಿ ಬರುತ್ತೆ ಅನ್ನೋದು ಬಿಟ್ರೆ ಇನ್ಕಮ್ ಡೈಲಿ ಇರುತ್ತೆ, ಹಾಲಿಂದ ಇನ್ಕಮ್ ಡೈಲಿ, ಇನ್ಕಮ್ ಡೈಲಿ ಇರುತ್ತೆ. ಕಷ್ಟನೂ ಅಷ್ಟೇ ಇದೆ, ಅಲ್ಲಿ ಹೆವಿ ಕಷ್ಟ ಅಂದ್ರೆ ಹೊಸ್ಕೊಳ್ಳೋಷ್ಟು ಕಷ್ಟ ಯಾವ್ದು ಇಲ್ಲ ನಮ್ ಜನಗಳು. ಯಾಕಂದ್ರೆ ನಾವು ಹಾಲು ಕರೆದಿವಿ, ನನಗೂ ಹಾಲು ಕರೆದು, ನಾನು ಮಾಡಿದೀನಿ, ಎಲ್ಲ ಮಾಡಿದೀವಿ, ಹಿಂಸೆ ಜಾಸ್ತಿ ಹಸ್ಕೊಳ್ಳೋದು. ಪಾಪ ಅವ್ರ ಕರಿಯರ್ ನನಗೂ ಗೊತ್ತಿಲ್ಲವ, ಕಷ್ಟ ಜಾಸ್ತಿ ಇರುತ್ತೆ ಹಸ್ಕೊಳ್ಳಲ್ಲಿ. ಹಸ್ಕೊಳ್ಳೋಷ್ಟು ಅಂದ್ರೆ ಇಷ್ಟೆಲ್ಲ ಹಾಕೊಂಡು ಒಂದು 10 ಹಸ್ಕೊಳ್ಗೆ ಇಬ್ರು ಮೇಂಟೈನ್ ಮಾಡ್ಬೇಕು, ಕಷ್ಟ ಆಗ್ಬಿಡುತ್ತೆ. ಈಗ ಮೇವು ಹಂಚೋದು, ಈಗ 100 ಕುರಿ ಮೇವು ತಿನ್ನೋದು 15 ಹಸ್ಕೊಳ್ ತಿನ್ನುತ್ತೆ ಅಷ್ಟೇ. ಇಲ್ಲಿ ಎಷ್ಟು ಅಂತ 120 ಕುರಿ ಇದಾವೆ, ಇಷ್ಟಕ್ಕೆ ಮೇವು ಹಾಕೋ ಮೇವ 15 ಹಸ್ಕೊಳ್ಗೆ ಹಾಕ್ಬೋದು. ಅದೇ ಎರಡು ಸೇಮೇ ಇರುತ್ತೆ, ಏನ್ ಇದ್ರಲ್ಲೇನು ಎಕ್ಸ್ಟ್ರಾ ಕುರಿ ಇದ್ರಲ್ಲಿ ಪ್ರಾಫಿಟ್ ಜಾಸ್ತಿ ಇದೆ ಆಲ್ಮೋಸ್ಟ್. ನಾನು ಹೇಳ್ಬೇಕು ಹೊಸ್ಕೊಳಗಿಂತ ಏನಾದ್ರು ಡೈಲಿ ಇನ್ಕಮ್ ಸಿಗಲ್ಲ, ಕುರಿ ಜಾಸ್ತಿ ಇದೆ ಸರ್. ಯಾಕೆ ಅದ್ ಯಾವ್ದು ಯಾವ ರೀತಿ ಜಾಸ್ತಿ ಇದೆ ಸರ್? ಈಗ ನಮ್ ಪ್ಲೇಸ್ ಸಗಣಿ ಪ್ಲಸ್ ಹಾಲು ಸರ್. ಈಗ ನಿಮ್ದು ಒಂದು ಹಸುವಿಂದು ಸಗಣಿ ಒಂದ್ ಟ್ರ್ಯಾಕ್ಟರ್ಗೆ ಏನ್ 3,500-4,000 ಈಗಷ್ಟು ಸರ್. ಒಂದ್ ಮೂಟೆ 500 ರೂಪಾಯಿ ಹೋಗುತ್ತೆ ಇದು. ಒಂದ್ ಮೂಟೆ 500 ರೂಪಾಯಿ. ನಂಗೆ ಡೈಲಿ ಒಂದ್ ದಿಸಕ್ಕೆ ಒಂದ್ 5 ಮೂಟೆ ಗೊಬ್ಬರ ಬರುತ್ತೆ, ಡೈಲಿ 1,000 ಬರೀ ಗೊಬ್ಬರದಲ್ಲಿ ಇನ್ಕಮ್ ಇದೆ ನನಗೆ. ಅದೇ ಪ್ಲಸ್ ಗೊಬ್ಬರ ರೈಟ್ ದಸರಿಂದ ಇದ್ರಲ್ಲಿ ಲಾಭ ಜಾಸ್ತಿ ಇದೆ. ಅಲ್ಲ ಗೊಬ್ಬರ ಅಂತಂದ್ರೆ ನಿಮ್ ಮೇಂಟೆನೆನ್ಸ್ ಖರ್ಚ್ ಇದೇ ಆಗುತ್ತಲ್ಲ ನಿಮಗೆ. ಅದೇ ಹಿಂದಿ ಮೇವು ಆಗುತ್ತೆ, ಮೇಂಟೆನೆನ್ಸ್ ಖರ್ಚ್ ಅದೇ ಬರುತ್ತೆ. ಅದೇ ಬರುತ್ತೆ ಮೇಂಟೆನೆನ್ಸ್ ಖರ್ಚ್. ಡೈಲಿ 1,000 ಗೊಬ್ಬರದ ಇನ್ಕಮ್ ಇದೆ ಅಂದ್ರೆ ನಿಮ್ ತೋಟ ಚೆನ್ನಾಗಿರುತ್ತೆ, ಕುರಿ ಗೊಬ್ಬರ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಗೊಬ್ಬರಗಳು. ಈಗ ನಿಮ್ಗೆ ಈ ಗೊಬ್ಬರ ಇದೆ ಅಂದ್ರೆ ಈಗ ನೋಡಿ ಸೇಲ್ ಮಾಡ್ತೀನಿ, ಆಲ್ಮೋಸ್ಟ್ ಸೇಲ್ ಮಾಡ್ತೀನಿ, ಹೊರಗಡೆ ತೋರಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ, ಹೊರಗಡೆ ಇದಾವೆ ಗೊಬ್ಬರ. ಅವ್ರ ಮೂಟೆ 200 ರೂಪಾಯಿ ಸೇಲ್ ಮಾಡಿದೀನಿ. ನಂಗೆ ಡೈಲಿ 200 ಎಷ್ಟು ಕೆಜಿ ಬೇಕದು ಸರ್? ಬ್ಯಾಗ್ ಲೆಕ್ಕ ಬರಲ್ಲ ಅಂದ್ರೆ ಚೀಲದ ಲೆಕ್ಕ. ಕುರಿ ಗೊಬ್ಬರ ವೇಟ್ ಲೆಸ್, ನೀವು ನೋಡ್ತಾ ಇದ್ರಲ್ಲ ಇದು ವೇಟ್ ಲೆಸ್ ಬರುತ್ತೆ. ಯಾಕಂದ್ರೆ ತುಂಡು ಹೊರದಾಕಿರುತ್ತೆ ಅಂದ್ರೆ ಮಣ್ಣು ಮಿಕ್ಸ್ ಮಾಡಲ್ಲ, ನೀರ್ ಮಿಕ್ಸ್ ಮಾಡಲ್ಲ ನಾವು. ಇದು ಹೇಗಿರುತ್ತೆ ಹಾಗೆ ತುಪ್ಪ ಪ್ಯಾಕ್ ಮಾಡ್ಕೊಡ್ತೀವಿ. ಸರ್ ನಿಮ್ ತೋಡು ಬಳಸ್ಕೊತಾ ಇದ್ರೋ ಇಲ್ಲ ಹೊರಗಡೆ ಸಪ್ಲೈ ಮಾಡ್ತಾ ಇದ್ರು? ಸರ್ ಇದು ನಮ್ದು ಅತಿ ಹೆಚ್ಚಾಗಿ ಬರುತ್ತೆ ಗೊಬ್ಬರ. ನಾವು ವರ್ಷಕ್ಕೆ ಒಂದು 5 ತಿಂಗಳ ಗೊಬ್ಬರ ನಮ್ಮ ಕಂಟಿನ್ಯೂಸ್ ಆಗಿ ಒಂದು 500-600 ಮೂಟೆ ನಮ್ ತೋಟಕ್ಕೆ ಹಾಕೊಳ್ತೀವಿ. ನಮ್ ಮಿನಿಮಮ್ ಒಂದು ತಿಂಗಳಿಗೆ 100-120 ಮೂಟೆ ಬರುತ್ತೆ. ಒಂದ್ 5 ತಿಂಗಳ ಹಾಕೋ ನಮ್ಗೆ ಒಂದು 600 ಮೂಟೆ ನಮ್ ತೋಟಕ್ಕೆ ಹಾಕೊಳ್ತೀವಿ ವರ್ಷಕ್ಕೆ. 2 ಬ್ಯಾಚ್ ಹಾಕ್ತಿವಿ ಅಷ್ಟೇ, ಜಾಸ್ತಿ ಕೊಡಂಗಿಲ್ಲ ಗೊಬ್ಬರ. ಇದು ಲಿಮಿಟೆಡ್ ಆಗಿ ಕೊಡ್ತೀವಿ ನಾವು. ಅಂದ್ರೆ ಸ್ವಲ್ಪ ಈಟ್ ಜಾಸ್ತಿ ಇರೋದ್ರಿಂದ ಈಟ್ ಜಾಸ್ತಿ ಇರ್ತೇ ಮೇಲೆ ಇದೇ ಅಂದ್ಬಿಟ್ಟು ಅತಿ ಪ್ರಮಾಣವಾಗಿ ಕೊಡಬಾರ್ದು ಯಾವ್ದೇ ಆದ್ರೂ ಅಷ್ಟೇ. ಲಿಮಿಟೆಡ್ ಆಗಿ ಕೊಡ್ಬೇಕು ನಾವು. ಇದ್ ಕೊಡ್ತೀವಲ್ಲ ನಾವು ಲಿಮಿಟ್ ಆಗಿ ಕೊಡ್ಕೊಳ್ತೀವಿ, ಮಿಕ್ಕಿದ ನಮಗೆ ಖರ್ಚು ಮೇಂಟೈನ್ ಆಗ್ತಾರೆ. ಸುಮ್ನೆ ತೋಟಕ್ಕೆ ಹಾಕ್ತಾರೆ, ವೇಸ್ಟ್ ಆಗ್ತಾ ಇದೆ ಪದೇ ಪದೇ. ಇರೋ ಸೇಲ್ ಮಾಡಿ ನಮಗೆ ಖರ್ಚು ಮೇಂಟೈನ್ ಆಗುತ್ತೆ. ನಮ್ಗೆ ಡೈಲಿ ಸಿಗುತ್ತಲ್ಲ, ನಮ್ಗೆ ಪ್ರಾಬ್ಲಮ್ ಸಿಗುತ್ತೆ. ಅದು ನೀವು ಹೇಳಿದ್ರೆ ಈಗ ಸುಮಾರು ಇದರಿಂದ ವೇಸ್ಟ್ ಕೊಡುತ್ತೆ ಅಂತ, ಅದರಿಂದ ಗೊಬ್ಬರ ಉಪಯೋಗ ಆಗುತ್ತೆ ನಮ್ಗೆ. ಸರ್ ನಾವು ಖರ್ಚಿನ ಬಗ್ಗೆ ಮಾತಾಡಿದ್ರೆ ಒಬ್ಬ ವ್ಯಕ್ತಿ ಒಬ್ಬ ರೈತ 100 ಕುರಿ ಸಾಕ್ತಾನೆ ಅಂದ್ರೆ ತಿಂಗಳು ಎಷ್ಟು ಖರ್ಚು ಬರ್ಬೋದು ಅವ್ನಿಗೆ? ಸರ್ ಈಗ ಓನ್ ಆಗಿ ಮೇವು ಬೆಳ್ಕೊಂಡು ಮಾಡ್ತೀನಿ ಅಂದ್ರೆ ಖರ್ಚು ಪೂರ್ತಿ ಕಮ್ಮಿನೇ. ಏನೋ ಒಂದ್ ದಿಸಕ್ಕೆ ಗೊಬ್ಬರ ದುಡ್ಡು ಬರುತ್ತೆ ಅಂತ ಹೇಳ್ದ 1,000 ದುಡ್ಡನ್ನು ಮೇಂಟೈನ್ ಮಾಡ್ಕೋಬಹುದು ಕುರಿಗಳು. ಎಕ್ಸ್ಟ್ರಾ ಏನ್ 1 ರೂಪಾಯಿ ಕೈಯಿಂದ ಹಾಕಂಗಿಲ್ಲ, ಇರೋದ್ ಮೇಂಟೈನ್ ದಿಸಕ್ಕೆ 1,000 ರೂಪಾಯಿ ನಾವು ವೆಚ್ಚ ಮಾಡಕ್ ಬಿಡ್ಬೇಕು. ಓ ಬೇಕು ಸರ್, ಯಾಕಂದ್ರೆ ಫೀಡ್ ಡೈಲಿ ಈಗ 100 ಕುರಿ ಇದಾವೆ ಅಂದ್ರೆ ಡೈಲಿ ಒಂದು 50 ಕೆಜಿ ಫೀಡ್ ಬೇಕು ನನಗೆ. ಯಾಕಂದ್ರೆ ನಮ್ಮ ಮಿಲ್ಕಿಂಗ್ ಅಲ್ಲಿ ಇರುವಂತ ಕುರಿಗಳಿಗೆ ಫೀಡ್ ಹಾಕಿ ಒಂದ್ ಸ್ವಲ್ಪ ಮಿಲ್ಕ್ ಬರ್ಬೇಕು, ಯಾಕಂದ್ರೆ ಮರಿ ಚೆನ್ನಾಗ್ಬೇಕು ನನಗೆ. ಮೇನ್ ಬ್ರೀಡಿಂಗ್ ಪರ್ಪಸ್ ನಾನು ಮಾಡ್ತಾ ಇರೋದು, ಬ್ರೀಡಿಂಗ್ ಮರಿ ಚೆನ್ನಾದ್ರೆ ನಮ್ಗೆ ಬೈಯರ್ಸ್ ಬಂದು ಮರಿ ಸೆಲೆಕ್ಷನ್ ಮಾಡದ್ ನನ್ನ ಹತ್ರ. ಮರಿ ಎಷ್ಟು ಕ್ವಾಲಿಟಿ ಕ್ವಾಂಟಿಟಿ ಅಂತ ನೋಡೇ ಮರಿ ಹತ್ತದ, ಯಾಕಂದ್ರೆ ನಮ್ಮಲ್ಲಿ ಬ್ರೀಡಿಂಗ್ ಕ್ರಾಸಿಂಗ್ ಹೋಗುವಂತದ್ದು. ಆ ಮರಿಗಳು ಅಷ್ಟು ಸ್ಟ್ರಕ್ಚರ್ ಕ್ವಾಲಿಟಿ ಬಂದ್ರೆ ಮರಿ ಹತ್ತದು. ಮರಿ ಕ್ವಾಲಿಟಿ ಬರ್ಬೇಕು, ಅವ್ರ ತಾಯಿ ಚೆನ್ನಾಗಿರ್ಬೇಕು, ಟಗ್ರು ಚೆನ್ನಾಗಿರ್ಬೇಕು. ತಾಯಿ ಟಗ್ರು ಚೆನ್ನಾಗಿರ್ಬೇಕು, ಮೇವು ಚೆನ್ನಾಗಿರ್ಬೇಕು ನಮ್ಮ ಹತ್ರ. ಮೇನ್ ಹಾಲು ಬರೋದ್ರ ಮರಿ ಚೆನ್ನಾಗಲ್ಲ, ಕುರಿ ಹಿಂಡಿ ಹಾಕಿದ್ರೆ ಕುರಿನೂ ಚೆನ್ನಾಗಲ್ಲ. 1,000 ರೂಪಾಯಿ ಫಿಕ್ಸ್ ಆಗಿ ಎತ್ತಿಡ್ಲೇಬೇಕು ನಾವು ಅದಕ್ಕೆ. ಇನ್ನು ಸರ್ ಇದು ನೀವು ಮಟನ್ ಪರ್ಪಸ್ ಏನ್ ಕೊಡ್ತಾ ಇಲ್ಲ, ಬರೀ ಬ್ರೀಡಿಂಗ್ ಗೋಸ್ಕರ ಮಾಡ್ತಾ ಇದೀರ ಈಗ? ಸರ್ ಈಗ 90% ಬ್ರೀಡಿಂಗ್ ಕೊಡ್ತೇನೆ, ಇನ್ನೊಂದು 10% ಕಟಿಂಗ್ ಕೊಡ್ತೀನಿ. ಯಾಕಂದ್ರೆ ಹುಟ್ಟಿದ ಮರಿ ಎಲ್ಲ ಬ್ರೀಡಿಂಗ್ ಹೋಗಲ್ಲ, ಎಲ್ಲಾದು ಆಗಲ್ಲ. ನಿಮ್ಗೆ ಕ್ವಾಲಿಟಿ ಕೇಳ್ತಾರೆ ಅಂತ ಕ್ವಾಲಿಟಿ ಬೇಕು ಅಂದ್ರೆ ಒಂದು 50% ತೆಗೆದ್ಬಿಟ್ಟು ಅಲ್ಲ, ಒಂದು 10% ವೇಸ್ಟ್ ಬಂದೆ 90% ಬಿಲ್ಡಿಂಗ್ ಕೊಡ್ತೀನಿ. ಸರ್ ನಾವು ಆದಾಯ ಮಾತಾಡಿದ್ರೆ ಯಾವ ತರ ಆದಾಯ, ವರ್ಷದ ಬ್ಯಾಚು ಇಲ್ಲ 6 ತಿಂಗಳ ಬ್ಯಾಚು ಯಾವ ತರ ಬರುತ್ತಿದ್ದು? ಸರ್ ನಮ್ದು ವರ್ಷ 6 ತಿಂಗಳ ಒಂದು ಲೆಕ್ಕ ಬರಲ್ಲ, ಬಂದ್ರೆ ಡೈಲಿ ಇನ್ಕಮ್ ಇರುತ್ತೆ. ಸ್ಟಾಪರ್ ವರ್ಷಕ್ಕೆ ಸೇಲ್ ಆಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ ನಮ್ಗೆ ಜನ ಕಾಂಕ್ಷೇಪಲ್ಲಿ ಎಷ್ಟು ಬರ್ತಾರೆ, ನಮ್ಮಲ್ಲಿ ಎಷ್ಟು ಮಾರ್ಕೆಟಿಂಗ್ ಬುಕ್ ಆಗುತ್ತೆ, ಮರಿ ಹೆಂಗ್ ಸೇಲ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್. ಯಾಕಂದ್ರೆ ನಾವು ಈಗ ಸೇಲ್ ಆಗಲಿಲ್ಲ ಅಂತ ಸಂತೆಗೆ ತಾನು ಮಾರಕ್ಕಾಗಲ್ಲ. ಇವು ಅದ್ರ ಒಂದು
ಸರ್ ಇಲ್ಲ, ನಮ್ಮಲ್ಲಿ ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ ಕುರಿಗಳು. ಯಾಕಂದ್ರೆ ನಮ್ದು ಮೇನ್ ಕಾನ್ಸೆಪ್ಟ್ ಇರೋದು ಡಾರ್ಪರ್ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಹೇಳಿದೆ. ಡಾರ್ಪರ್ ಅಂದ್ಬಿಟ್ಟು ಮೇನ್ ಕಾನ್ಸೆಪ್ಟ್ ಸೌತ್ ಆಫ್ರಿಕಾ ಬ್ರೀಡ್ ಇದು. ಆ ಕುರಿಗಳು ನಮ್ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕಮ್ಮಿ ಇರೋದು, ಕಮ್ಮಿ ಇದೆ ಕುರಿ, ಲಿಮಿಟೆಡ್ ಕುರಿ ಇರೋದು. ನಮ್ ಸೈಡ್ ನಮ್ ಪ್ರದೇಶ ಕಡಿಮೆ ಇರೋದು, ಕಡಿಮೆ ಗೊತ್ತೇ ಇಲ್ಲ ಸರ್. ಆಲ್ಮೋಸ್ಟ್ ಯಾವ ಇದ್ರು ಒಂದೊಂದು 20% ಜನಕ್ಕೆ ಮಾತ್ರ ಗೊತ್ತು, 80% ಜನಕ್ಕೆ ಗೊತ್ತೇ ಇಲ್ಲ ಈ ಡಾರ್ಪರ್ ಅನ್ನೋ ಕುರಿ ಇದೆ ಅಂತ ಗೊತ್ತಿಲ್ಲ ಯಾರಿಗೂ. ಆ ಕುರಿ ಬರೋ ವೆಯ್ಟ್ ನಮ್ಮ ಎಂಟೈರ್ ಇಂಡಿಯಾದಲ್ಲಿ ಯಾವ ಕುರಿಗಳು ಅಷ್ಟು ವೆಯ್ಟ್ ಬರಲ್ಲ, ಅಷ್ಟು ವೆಯ್ಟ್ ಡಾರ್ಫರ್ ಅಲ್ಲಿ ಬರ್ತವೆ. ಎಷ್ಟು ಕೆಜಿ ಬರ್ಬೋದು ಅಯ್ಯಷ್ಟು ಅಂದ್ರೆ ಸರ್? 200 kg ಗಂಟ ಬರುತ್ತೆ. 200 kg ಒಂದು ಮಟನಿಗೆ ಸಾಕತ್ತಾದ್ರೆ. ನಾವು ಬ್ರೀಡಿಂಗ್ ಆದ್ರೆ ನೋಡಿ, ನಮ್ ಟಗರ್ ಇದೆಯಲ್ಲ 100 ಚಿಲ್ಲರೆ ಇದೆ, ಅಷ್ಟೇ ನಾವು ಟಾರ್ಗೆಟ್. ಆದ್ಮೇಲೆ ಇನ್ಕ್ರೀಸ್ ಮಾಡಲ್ಲ ಅವ್ನ, ಯಾಕಂದ್ರೆ ಕ್ರಾಸಿಂಗ್ ಆಗಲ್ಲ. ಆಮೇಲೆ ಎವಿ ಅತಿ ಹೆಚ್ಚಾಗಿ ನಾವು ಮಾಡೋದು ಅಂದ್ರೆ ಕ್ರಾಸಿಂಗ್ ಆಗಲ್ಲ. ಈಗ ನೋಡಿ ಯಾವ ಕುರಿಗಳು ನಿಮ್ಗೆ, ಅಷ್ಟೇ ನಾನು ಹೇಳ್ತೀನಿ, ಫಿಮೇಲ್ ಅಲ್ಲಿ 100 kg ಯಾವ ಕುರಿಗಳು ಬರ್ತವೆ? ಫಿಮೇಲ್ ಅಲ್ಲಿ 100 kg ಯಾವ ಕುರಿ ಬರ್ತವೆ? ಹೆಣ್ಣು ಕುರಿಗಳ ನೋಡಿ, ಆಲ್ಮೋಸ್ಟ್ ನಮ್ಮ ಹತ್ರ 100 kg ಇರೋ ಕುರಿಗಳು ಇದಾವೆ. ಇಲ್ಲೊಂದಿದೆ, ಇದು 100 kg ಇರುವಂತ ಕುರಿನೇ. ಅರೌಂಡ್ ಇನ್ನು ಈಗ ಜಸ್ಟ್ ಕ್ರಾಸ್ ಆಗಿದೆ. ಪ್ರೆಗ್ನೆಂಟ್ ಅಲ್ಲಿ ಅರೌಂಡ್ 120 kg ಮೇಲೆ ಕುರಿ ವೆಯ್ಟ್ ಬರುತ್ತೆ ಇದು. ಆ ವೆಯ್ಟ್ ಅಲ್ಲಿ ಕುರಿ, ಯಾಕಂದ್ರೆ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ನಾನೀಗ ಕ್ರಾಸಿಂಗ್ ಟೈಮ್ ಅಲ್ಲಿ ಮೇಂಟೈನ್ ಮಾಡಲ್ಲ ಕುರಿಗಳು, ಜಾಸ್ತಿ ಫ್ಯಾಟ್ನಿಂಗ್ ಆಗ್ಬಿಟ್ರೆ ಕುರಿಗಳು ಗರ್ಭ ಕಟ್ಟಲ್ಲ ಬ್ರೀಡಿಂಗ್ ಅಲ್ಲಿ. ಯಾಕಂದ್ರೆ ನಾವು ಒಂದ್ಸೂರ ಅವಾಯ್ಡ್ ಮಾಡಿ ಕುರಿ ವೀಕ್ ಮಾಡಿ ಡೆವಲಪ್ ಮಾಡ್ಬೇಕು. ನಾವು ಸುಮ್ನೆ ಎಲ್ಲ ದಷ್ಟುಷ್ಟವಾಗಿತ್ತು, ಪ್ರೆಗ್ನೆಂಟ್ ಆಗಲ್ಲ, ಪ್ರಾಬ್ಲಮ್ ಆಗುತ್ತೆ ನಮ್ಗೆ. ನನ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಮರಿಗಳು ಬ್ಯಾಚ್ ಬರಬೇಕು, ಕುರಿನೂ ಚೆನ್ನಾಗಿರ್ಬೇಕು, ಮೀಡಿಯಂ ಮೇಂಟೆನೆನ್ಸ್ ಅಲ್ಲಿ ಅತಿ ಪ್ರೆಗ್ನೆಂಟ್ ಅಲ್ಲಿ ಮೇಂಟೈನ್ ಮಾಡ್ತೀನಿ ಚೆನ್ನಾಗಿ. ನಾನು ಕುರಿ ಎಷ್ಟು ತಿನ್ನುತ್ತೆ ಅಷ್ಟು ಫೀಡ್ ಮೇಂಟೈನ್ ಮಾಡ್ತೀನಿ, ಕ್ರಾಸಿಂಗ್ ಟೈಮಲ್ಲಿ ಅವಾಯ್ಡ್ ಮಾಡ್ತೀನಿ. ಮರ್ಯಾಕ್ ತಗೊಂಡು ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ, ಒಂದು ವಾರ ತಿಂಗಳು ಗ್ಯಾಪ್ ಕೊಡ್ತೀನಿ ಕುರಿಗಳಿಗೆ, ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಕುಗ್ಗಿಸ್ ಆಮೇಲೆ ಡೆವಲಪ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಗರ್ಭ ಕಟ್ಟಲ್ಲ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದು 20% ಕುರಿ ಪ್ರೆಗ್ನೆಂಟ್ ಆಗಲ್ಲ, ನನಗೆ ಪ್ರಾಬ್ಲಮ್ ಆಗುತ್ತೆ. ಸುಮ್ನೆ ಮೇವ್ ತಿನ್ನುತ್ತೆ, ಸುಮ್ನೆ ತಿಂತ ಎಲ್ಲ ಒಳಗಡೆ ಬರುತ್ತೆ, ಯಾಕಂದ್ರೆ ಕಟಿಂಗ್ ಕೊಡಕ್ಕಾಗಲ್ಲ ಅದು. ಅದರಿಂದ ಒಂದು ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಮಾಡಿ ಅಂದ್ರೆ ಒಂದ್ ಸ್ವಲ್ಪ ಫೀಡ್ ಅವಾಯ್ಡ್ ಮಾಡ್ತೀನಿ ಆ ಟೈಮ್, ಕ್ರಾಸಿಂಗ್ ಟೈಮ್ ಫೀಡ್ ಮಾತ್ರ ಅವಾಯ್ಡ್ ಮಾಡ್ತೀನಿ. ಮತ್ತೆ ಪ್ರೆಗ್ನೆಂಟ್ ಕನ್ಫರ್ಮ್ ಆಗ್ತಾರೆ, ಸಪರೇಟ್ ಹಾಕೊಂಡು ಮಾಮೂಲಿ ಫೀಡ್ ಮೇಂಟೈನ್ ಮಾಡ್ತೀನಿ. ಓಕೆಲ್ಲ, ಕನ್ಫರ್ಮ್ ನನ್ ಕನ್ಫರ್ಮ್ ಸಿಗ್ಬೇಕು. ಯಾಕಂದ್ರೆ 2 ತಿಂಗಳ ಮೇಲೆ ಕುರಿ ಇಟ್ಟಿತ್ತಾಳ ನಮ್ಮಲ್ಲಿ, ಅಷ್ಟಾಗ ಮರಿ ಆಟೋಮೆಟಿಕ್ ಮೇವತ್ತಿನ ಮರಿಗಳಿಗೆ ಎಕ್ಸ್ಟ್ರಾ ಫೀಡ್ ಹಿಂಡಿ ಮೇಂಟೈನ್ ಮಾಡ್ಕೊಂಡು ಕುರಿಗಳಿಗೆ ಹಾಲು ದಿವಸ 2 ತಿಂಗಳ ಮೇಲೆ ಅಷ್ಟೇನು ಬೇಕಾಗಲ್ಲ ಮರಿಗಳಿಗೆ ಹಾಲು. ಮೀಡಿಯಂ ಹಾಲು ಸಾಕು, ಹಾಲಾರ್ ಸಾಕು, ಮೇಂಟೈನ್ ಆಗೋಷ್ಟು ಫೀಡ್ ತಿನ್ನುತ್ತೆ. ಮೇವತ್ತಿನ ತಕ್ಕ ಮರಿಗಳು ಸಪರೇಟ್ ಮೇಂಟೈನ್ ಮಾಡ್ಕೊಂಡ್ರೆ ನಮ್ಗೇನಪ್ಪ, ಕುರಿ ಬ್ರೀಡಿಂಗ್ ಪರ್ಪಸ್ ಅಲ್ಲಿ ಒಂದ್ ಸ್ವಲ್ಪ ವೀಕ್ ಆದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ಡೆವಲಪ್ ಆಗುತ್ತೆ. ಗರ್ಭ ಕರೆಕ್ಟಾಗಿ ಕ್ರಾಸ್ ಆಗಬೇಕು, ಒಂದ್ಸಲ ಕ್ರಾಸ್ ಆದ್ರೆ ವಾಪಸ್ ಬರಬಾರ್ದು ಕುರಿಗಳು, ಆ ರೀತಿ ಗರ್ಭ ಕಟ್ಟಬೇಕು. ಸರಿ, ನಾವು ಒಂದು ವರ್ಷಕ್ಕೆ ಮಾತಾಡೋದಾದ್ರೆ ಅದೇ ಎಷ್ಟು ಬರ್ಬೋದು ವರ್ಷಕ್ಕೆ ಮಾತಾಡೋಣ ನಾವು ಯುಗಾದಿ? ಸರ್, ವರ್ಷಕ್ಕೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾನು ಫಿಮೇಲ್ ಆಲ್ಮೋಸ್ಟ್ ತೆಗಿಯಲ್ಲ, ಕಮ್ಮಿ ಕೊಡೋದು ಫಿಮೇಲ್ಗಳು. ಯಾಕಂದ್ರೆ ನಾನು ಬ್ರೀಡರ್ ಅಂದ್ರೆ, ನಾವು ಬ್ರೀಡರ್ಸ್ ಅಂದ್ರೆ ನಮ್ಮಲ್ಲಿ ಬರುವಂತ ಹೆಣ್ಮರಿಗಳು ಸ್ಟೋರ್ ಮಾಡ್ಕೊಂಡು ನಾವು ನಮ್ಮಲ್ಲಿ ಬ್ರೀಡ್ ಮಾಡ್ಕೊಳ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಬಂದ್ರೆ ನಮಗೆ ಕ್ವಾಲಿಟಿ ಓಕೆ, ನಮ್ಗೆ ನಮ್ಮಲ್ಲಿ ಯಾವ ಟಗರ್ ಕ್ರಾಸ್ ನಮಗೆ ಹೊರಗಡೆ ಅವ್ರು ಯಾಕೆ ತಗರ್ ಬಿಟ್ಟಿರ್ತಾರೋ ಅದು ನಮಗೆ ಗೊತ್ತಿರಲ್ಲ. ನಮ್ಮಲ್ಲಿ ಹುಟ್ಟಿದಂತ ಮರಿ ನಾವು ಐಡೆಂಟಿಫೈ ಮಾಡ್ಕೊಂಡು ಮಾಡ್ಕೊಳ್ತೀವಿ. ನಾವು ಫಿಮೇಲ್ಸ್ ಆಲ್ಮೋಸ್ಟ್ ಕೊಡಲ್ಲ, ಕಾಂಕ್ಷೆ ಪಟ್ಟು ಬಂದ್ರೆ ಕೊಡ್ತೀವಿ ಒಂದು ಎರಡು, ಯಾಕಂದ್ರೆ ನಾವೇ ಮಾಡ್ಕೊಂಡು ಪಾಪ ಬೇರೆಯವರು ಮಾಡಬೇಕು ಅಂತ ಬಂದಾಗ ನಾವು ಮಾಡ್ಕೊಡ್ಬೇಕು. ಅತಿ ಹೆಚ್ಚಾಗಿ ಕೊಡಲ್ಲ, ನಮ್ಮಲ್ಲಿ ಸೇವ್ ಮಾಡ್ತೀನಿ. ನಾನು ಮೇಲ್ಸ್ ಆಲ್ಮೋಸ್ಟ್ ಮೇಲ್ಗಳು ಮಾತ್ರ ಸೇಲ್ ಮಾಡೋದು, ನನಗೊಂದು 8-9 lakh ಆದಾಯ ಇದೆ. 8-9 lakh ಆದಾಯ ಇದೆ. ಸರಿ, ಈಗ ನಂದು ಇನ್ನೊಂದು ಪ್ರಶ್ನೆ, ಈಗ ಯಾವುದಕ್ಕೋ ಒಂದು ರೋಗ ಬಂತು, ಅದರಲ್ಲಿ ಏನು ವ್ಯತ್ಯಾಸ ಆಗುತ್ತೆ? ಅವಾಗ ನಿಮಗೆ ಯಾವ ತರ ಗೊತ್ತಾಗುತ್ತೆ ಇದಕ್ಕೆ ರೋಗ ಬಂದಿದೆ ಕಣಪ್ಪ ಅಂದ್ಬಿಟ್ಟು? ಸರ್, ಸಿಂಪ್ಟಮ್ಸ್ ಗೊತ್ತಾಗುತ್ತೆ, ಅಬ್ಸರ್ವೇಷನ್ ಅಂತ. ಅದಕ್ಕೆ ಕುರಿಗಳಿಗೆ ಡೈಲಿ ನೀವು ಬರೀ ಮೇವಾಕ್ ಹೊರಟುಬಿಟ್ರೆ ಕೆಲಸ ಆಗಲ್ಲ, ಅಬ್ಸರ್ವೇಷನ್ ಇರಬೇಕು. ಯಾಕಂದ್ರೆ ಇಲ್ಲಿ 100 ಕುರಿ ಇದೆ ಅಂದ್ರೆ 100 ಕುರಿಗಳಿಗೆ ಯಾವ್ದು ಮೇವ್ ತಿಂತಲ್ಲ, ಯಾವ್ದು ಜ್ವರ ಬಂದಿದೆ, ಯಾವ್ದು ನೆಗಡಿ ಆಗಿದೆ, ಯಾವ್ದು ಬೇದಿ ಆಗಿದೆ, ಮೇನ್ ಅಬ್ಸರ್ವ್ ಮಾಡ್ಲೇಬೇಕು ಕುರಿಗಳು. ನೀವು ಮಾಡಿದವ್ರು ನೀವು ಕುರಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ಬಂದು ದಿವಸ ಅಲ್ಲ, ಅಪ್ಡೇಟ್ ಅದಕ್ಕೆ ಮೇಂಟೆನೆನ್ಸ್ ಇರಲೇಬೇಕು ನಮ್ಮ ಹತ್ರ. ಯಾವುದೇ ಮರಿ ಆದ್ರೂ ಅಷ್ಟೇ, ಮರಿ ಹಾಲು ಕುಡಿತಾ ಇದೆಯಾ, ಮರಿ ವೀಕ್ ಆಗಿದೆಯಾ, ಯಾಕೆ ವೀಕ್ ಆಗ್ತಾ ಇದೆ, ಅದು ಹಾಲು ತಾಯಿ ಹತ್ರ ಹಾಲು ಕುಡಿತಾ ಇದೆ ಬಿಟ್ಟಿದೆಯೋ, ತಾಯಿ ಕೆತ್ತಲುಗಳು ಚೆಕ್ ಮಾಡ್ಕೋಬೇಕು, ಕೆತ್ತಲು ಯಾವ್ದು ದಪ್ಪ ಆಗ್ತಾ ಇದಾವೆ, ಕೆತ್ತಲು ದಪ್ಪ ಹಾಲು ಕುಡಿದಿಲ್ಲ ಅಂತ ಅರ್ಥ ಆಗ್ಬೇಕು. ಮರಿ ಮಂಕಿರುತ್ತೆ, ನಾವು ಇಲ್ಲಿ ಮೇವ ಹಾಕೊಂಡು ಬಂದು ತಿನ್ನಲ್ಲ, ಸುಮ್ಮನೆ ಸೈಡ್ ಮಲ್ಕೊಳ್ಳುತ್ತೆ, ತಾಯಿ ಹತ್ರ ಒಬ್ರು ಹಾಲು ಕುಡಿಯಲ್ಲ, ಸೈಡ್ ಹೋಗಿ ಮಲಗಿರುತ್ತೆ, ಒಂಥರ ಗೊತ್ತಾಗುತ್ತೆ. ಡೈಲಿ ಅಬ್ಸರ್ವ್ ಮಾಡ್ತಿರೋ ಆಕ್ಟಿವಿಟೀಸ್ ನಮಗೆ ಗೊತ್ತಿರುತ್ತೆ, ಅದೆಷ್ಟು ಆಕ್ಟಿವ್ ಆಗಿರುತ್ತೆ ನಮಗೆ ಗೊತ್ತಾಗ್ಬಿಡುತ್ತೆ. 100 ಕುರಿಗಳಿಗೆ ಇದ್ದೇ ಕುರಿ ಮಂಕ ಇದೆ ನಾವು ಹೇಳ್ಬಿಡ್ತೀವಿ. ಅಷ್ಟು ಅಬ್ಸರ್ವೇಷನ್ ಇದ್ರೆ ಕುರಿಗಳು ಮಾಡ್ಬೇಕು. ಇಲ್ಲಾರ ಈಗ ಅದು ಬೇದಿ ಇದೆ, ನೀನ್ ತಗೋತೆ ಬಿಡೋ ಅಂದ್ರೆ ನಿಲ್ಲಲ್ಲ ಕುರಿಗಳಲ್ಲಿ. 3 ದಿವಸ ಬೇದಿ ಆದ್ರೆ 1 ತಿಂಗಳು ಸುಧಾರಿಸ್ಕೊಳುತ್ತೆ ಕುರಿ, ಅದು ಅಷ್ಟು ವೀಕ್ನೆಸ್ ಆಗಿರುತ್ತೆ ಒಳಗಡೆ. ಅದೆಲ್ಲ ಮೇಂಟೈನ್ ಮಾಡ್ಕೊಂಡು ಕುರಿಗಳು ಸಾಕಿದ್ರೆ ಕುರಿ. ಸರ್, ಯಾರು ಯುವ ರೈತರುಗಳು ಒಂದು ಕುರಿ ಶೆಡ್ ಮಾಡ್ತೀನಿ ಅಂದ್ರೆ ಅವ್ರಿಗೊಂದು ಸಜೆಷನ್ ಕೊಡಕ್ಕಾಗುತ್ತೆ? ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಅವರು ತಂದಿ ಸಾಕ್ಬೇಕಾಗುತ್ತೆ, ಆಮೇಲೆ ಹೆಚ್ಚುವರಿ ಎಷ್ಟು ಮಾಡ್ಕೋಬೇಕಾಗುತ್ತವ್ರು? ಸರ್, ನಮ್ ಜನ ಏನ್ ಮಾಡ್ತಾರೆ ಗೊತ್ತಾ ಸರ್, ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ, ದೊಡ್ಡ ಇನ್ವೆಸ್ಟ್ಮೆಂಟ್ ಸಡ್ಗ್ ಹಾಕ್ಬಿಡ್ತಾರೆ. ನೀವು ಹೇಳೋದು ಸ್ಟಾರ್ಟಿಂಗ್ ಹೈಟೆಕ್ ಶೆಡ್ ಅಂತ. ಹೈಟೆಕ್ ಶೆಡ್ಗೆ ಬರೋಬ್ಬರಿ ಏನು 100 lakh ಶೆಡ್ಗೆ ಹೋಗುತ್ತವ್ರದು? ಎಲ್ಲಿ ಹೈಟೆಕ್ ಶೆಡ್ ಮಾಡಿ 100 lakh ದುಡ್ಡಿರ ಯಾರು ಕುರಿ ಮಾಡ್ತೀನಿ ಅಂತ ಬರಲ್ಲ, ಬೇರೆ ಬಿಸ್ನೆಸ್ ಹೋಗ್ತಾರೆ. ಅದು ಸಾಲ ಮಾಡಿ ಸಡ್ ಮಾಡ್ಬಿಡ್ತಾರೆ. ಏನಕ್ಕೆ ಮಾಡ್ತಾರೆ? ನಾನು ದೊಡ್ಡದಾಗ ಮಾಡ್ತೀನಿ ಕಣ, ಇಕ್ಕೆ ಅವನ್ ಕಸ ಅವ್ನು ಗುಡಿಸ್ತಾನೆ ಬೆಳಿಗ್ಗೆ ಎದ್ದು. ನಮ್ಮ ಹುಡುಗರು ಮೇನ್ ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ಕಸ
ಕೆಲಸ ಹೊರಗಿರುತ್ತೆ ನೋಡ್ಕೊಳ್ಳೋದು ಅವ್ನು ಅಬ್ಸರ್ವೇಷನ್ ಇರಲ್ಲ, ಒಂದು ಎರಡು ಮೂರು ವರ್ಷ ಕೆಳಗಡೆ ವನವಾಸ ಹತ್ಬೇಕು ಅವ್ನು, ಹೊತ್ತಾಗ ಅವನಿಗೊಂದು ಮೈಂಡ್ ಅಲ್ಲಿ ಫಿಕ್ಸ್ ಆಗುತ್ತೆ ನಾನು ಮಾಡ್ಬೋದು ಕಣ ಇವೆಲ್ಲ. ಅವ್ನ್ ಕಸ ಗುಡಿಸ್ಬೇಕು, ಲೇಬರ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ದುಡ್ಡಾಗಲ್ಲ. ಇಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ, ಕುರಿ ಫಾರ್ಮ್ ಅಲ್ಲಿ 2 ವರ್ಷ ದುಡ್ಡು ನೋಡಕ್ಕಾಗಲ್ಲ, ಬ್ರೀಡಿಂಗ್ ಅಲ್ಲಿ ನಾನು ಹೇಳ್ತಾ ಇರೋದು ಬ್ರೀಡಿಂಗ್ ಅಲ್ಲಿ. ಮಟನ್ ಪರ್ಪಸ್ ಇತ್ತ ಮಾಡಿದ್ರೆ ಏನಪ್ಪ ಅದ್ರಲ್ಲಿ ಏನ್ ಗೊತ್ತಿಲ್ಲ ನನಗೆ, ಎರಡರಿಂದ 3 ಸಾವಿರ ಉಳ್ಕೊಳತ್ತೆ, ಅದ್ ಏನ್ ಮೇಂಟೈನ್ ಮಾಡ್ತಾರ ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ. ಅವ್ರ ಹತ್ರ ನಮ್ ಹೋನಾಗ ಉಳ್ಕ ಮಾಡಿ ನನಗೆ ಅಷ್ಟು ಖರ್ಚು ಬರುತ್ತೆ. ಅವರು ಟಗ್ರಮರಿ 8,000 ಕೊಟ್ಟು ತಂದು 15,000 ಮಾರ್ತೀನಿ ಅಂತ ವರ್ಷ ಸಾಕ್ಬಿಟ್ಟು, ಅದು ವರ್ಷಕ್ಕೆ 500 ರೂಪಾಯಿ ಲೆಕ್ಕಾರೆ ಒಂದು 6,000 ಅದೇ ತಿನ್ಕೊಂಡಿರುತ್ತೆ, 3,000 ರೂಪಾಯಿ ಉಳ್ಕೊಳತ್ತೆ. ಏನ್ ಮೇಂಟೈನ್ ಮಾಡ್ತಾವ್ರ ಅವರು ಟಗ್ರ ಸಾಕಾಣಿಕೆಯಲ್ಲಿ ಅಂದ್ರೆ ಬಂಕ್ ಬಲ್ಕ್ ಆಗಿ ಮಾಡ್ತಾರಲ್ಲ, 100-200 ತಗ್ರು 4 ತಿಂಗಳು ಬ್ಯಾಚ್ ಮಾಡ್ತಾರ ಅವರೆಲ್ಲ, ಅಂತರ್ಗ ಅದೇ ಇದೆ. ನಮ್ ಜನಗಳು ಏನ್ ಮಾಡ್ತಾರೆ, ವರ್ಷಗಳ ಸಾಕ್ತಾರೆ ತಂದು, ಈ ವರ್ಷ ಸಂಕ್ರಾಂತಿ ಅಂದ್ರೆ ಮುಂದಿನ ಸಂಕ್ರಾಂತಿಗೆ ಮಾರದವರು, ಅಂತರ್ಗೆಲ್ಲ ಅದೇ ಇಲ್ಲ ಕಮ್ಮಿ ಅವ್ರಿಗೆಲ್ಲ. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಎಷ್ಟು ತರಬೇಕಾಗುತ್ತೆ ಅವರು? ಸರ್ 10+1 ಸಾಕು, ಅನುಭವ ಬೇಕಲ್ಲ ಸರ್, ಅನುಭವ ಬೇಕು. ನಾನೇ 3 ಕುರಿಯಿಂದ ಸ್ಟಾರ್ಟ್ ಮಾಡಿರೋದು ನಾನು. ಫ್ಯೂಚರ್ ಇನ್ನ ದೊಡ್ಡ ಶೆಡ್ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಇದೆಯಾ, ಇಲ್ಲ ಇಷ್ಟೇ ಸಾಕು, ಇನ್ನ ಜಾಸ್ತಿ ಏನಾದ್ರು ಹೆಚ್ಚಾಗಿ ಮಾಡ್ಕೋಬೇಕು ಅಂತ ಇದ್ರು? ಸರ್ ನಂದು ಈಗ ಇಷ್ಟಿದೆಯಲ್ಲ ಸರ್, ನಂದು ನಾನು ಕೆಲವ್ರು ಹೇಳ್ತಾರೆ ಗೌರ್ಮೆಂಟ್ ಲೋನ್ ತಗೊಂಡು 500 ಕುರಿ ಗಂಟ ಮಾಡ್ಬೋದು, 1,000 ಕುರಿ ಗಂಟ ಕೊಡ್ತಾರೆ, ಎಲ್ಲ ಮಾಡ್ಬೋದು. ಬೇಕಿಲ್ಲ ಸರ್ ಅದು. ಅಷ್ಟೇ ಕಷ್ಟ ಇದೆ ಅವ್ರ ಹತ್ರ ಕೈ ಚಸ್ಗೆ ನಿಂತ್ಕೊಂಡು ಲೋನ್ ಮಾಡ್ಸ್ಕೊಂಡ್ಬಂದು ಸೆಡ್ ಮಾಡಿ ಅವ್ರಿಗೆ ಕುರಿ ಬಿಡೋದಕ್ಕೆ ಫುಲ್ ಹೊರದೋಗಿರುತ್ತೆ. ಹೊರದೋಗಿ ನಾವು ಸುಧಾರಿಸ್ಕೊಳ್ಳೋದಕ್ಕೆ ಕುರಿ ಸೆಡ್ಡೆ ಬ್ಯಾಲೆನ್ಸ್ ಬಿಡ್ತದೆ ಅವ್ನಿಗೆ ಮನೆಗೆ. ಒಂದ್ ವರ್ಷ ಟೈಮ್ ಕೊಡ್ತಾರೆ ಲೋನ್ ಕಟ್ಟಕ್ಕೆ, ಮಾಡಿರ್ತಾನೆ ಲೋನ್ ಬರೋದು. ಅವ್ನ ಸೋಕಿಗಳು ಜಾಸ್ತಿ ಆಗ್ಬಿಡ್ತಾವ, ಅಷ್ಟೊತ್ತಿಗೆ ಕೈ ದುಡ್ಡು ಸಿಗ್ತಾವೆ ಸೋಕಿಗಳು ಜಾಸ್ತಿ ಆಗ್ಬಿಡ್ತಾರೆ. 500 ಸಾಕ್ಬಿಟ್ಟಿದೀನಿ, 1,000 ಸಾಕ್ಬಿಟ್ಟಿದೀನಿ ಅಂತ ಸೋಕಿ ಮೇಂಟೆನೆನ್ಸ್ ಮಾಡಲ್ಲ. 500 ಕುರಿ ಒಟ್ಟಿಗೆ 500 ಕುರಿ ತಂದ್ಬಿಟ್ಟ ಅಂದ್ರೆ ಏನು ABCD ಗೊತ್ತಿರಲ್ಲ ಕುರಿ ಸಾಕಾಣಿಕೆಯಲ್ಲಿ, 500 ಕುರಿ ಏನ್ ಮೇಂಟೈನ್ ಮಾಡ್ತಾನೆ? ಆಗಲ್ಲ. ಈಗ ನಮ್ಮಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಈ ABCD ಗೊತ್ತಿಲ್ದ್ರೆ 500 ಕುರಿ ಮಾಡ್ತಾ ಇರೋದು. ಈಗ ನಮ್ಗೆ ನೋಡಿ ನನಗೆ ಒಂದು 5-6 ವರ್ಷ ಅನುಭವ ಆಗಿದ್ರೆ ನಾನು ತಲೆ ಕೆಡ್ಸ್ಕೊಳ್ಳೋದು, ಯೋ ಸಾಕಪ್ಪ 100 ಕುರಿ ನನಗೆ ಅಂತ ನಾನು 100 ಕುರಿ ಒಳಗಡೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಈಗ ABCD ಗೊತ್ತಿ ಹೊಸ್ದಾಗ ಮಾಡ್ತೀನಿ ಅಂತ ಬರ್ತಾರಲ್ಲ ಅವರೆಲ್ಲ 1,500 ಕುರಿ 800 ಕುರಿ ಮಾಡ್ಬಿಡ್ತೀನಿ. ಅಲ್ಲಿ ಮಾಡಿದಾರೆ ಗುರು, 1,000 ಕುರಿ ಸಾಕೋರೆ ಏನ್ ಈಸಿ ಮೇಟ್. ಅವ್ನ್ ಕಷ್ಟ ಹೇಳಲ್ಲ ಪಾಪ, ಅವನು ಸಾಕಿರೋ ಓನರ್ ಇರ್ತಾನಲ್ಲ, ಅವ್ನ್ ಲೇಬರ್ ಹೆಚ್ಚಾನ ಲೇಬರ್ ಮೇಂಟೈನ್ ಮಾಡ್ಕೊಂಡು ಅವ್ರ ಸಂಬಳ ಕೊಡ್ಕೊಂಡು ಆ ಕುರಿ ಸತ್ತಷ್ಟು ಮೇಂಟೈನ್ ಮಾಡ್ಕೊಂಡು ಅವರೆಲ್ಲ ಎಷ್ಟು ಅನುಭವ ಇರುತ್ತೆ ಅಂತ ಕೇಳಲ್ಲ, ಅವ್ನ್ ಸಾಕವನೇ ಅಂತಾರೆ. ಎಷ್ಟು ಎಕರೆ ಮೇವು ಬೆಳಿಬೇಕು, ಈಗ ಸಿಗುತ್ತಲ್ಲ 7 ರೂಪಾಯಿ KG ಅಂತಾರೆ. ಒಂದ್ ಕುರಿಗೆ 4 KG 5 KG ಮೇವು ಬೇಕು ಒಂದ್ ದಿವಸಕ್ಕೆ, ಏನ್ ಅದೇ ಮಾಡ್ತಾರ ಸರ್ ಅವರು? ಓನ ಬೆಳೆದು ನನ್ನ ಹತ್ರ ಮೇವು ಐದೇ ಕುರಿ ತಂದು ಹಾಕ್ಬೋದು, ಬೇಕಾದ್ರೆ ಅಷ್ಟಕಾರ ಮಾರ್ಕೊಳ್ಳೋ ಸೆಕೆಂಡ್ರಿ ಮೇವು ನಮ್ಮ ಹತ್ರ ಇರ್ಬೇಕು, ಅದನ್ನು ದುಡ್ಡು ಕೊಡ್ತಾ ಹಾಕಿದ್ರೆ ಮೇಂಟೈನ್ ಮಾಡಕ್ಕಾಗಲ್ಲ. ಇಷ್ಟು ಕುರಿ ನಾನು ಹೊರಗಡೆಯಿಂದ ಮೇವು ತಂದು ಹಾಕ್ತೀನಿ, ಡೈಲಿ 2,500 ಖರ್ಚು ಬರುತ್ತೆ, ಎಲ್ಲಿ ಮೇಂಟೈನ್ ಮಾಡ್ತೀರಿ 2,500 ಖರ್ಚು? ಆಗಲ್ಲ. ಹಿಂಡಿ 1,000 ಬೇಕು, 1,500 ಮೇವು ಬೇಕು, ಎಲ್ಲಿ ಮೇಂಟೈನ್ ಮಾಡ್ತೀರಾ? ಆಗಲ್ಲ. ಮಿನಿಮಮ್ 2,500 ಕಮ್ಮಿ ಹೇಳ್ತಿರೋದು ಕರೆಕ್ಟ್. ಇನ್ನು ಚೆನ್ನಾಗಿ ಮೇಂಟೈನ್ ಮಾಡಿ 4,500 ಬೇಕು. ನಮ್ಮ ಅಣ್ಣ ಒಬ್ಬರು ಮಾಡ್ತಾವ್ರೆ, ನಮ್ಮ ಅಣ್ಣ ಹೇಳೋ ಲೆಕ್ಕ ನೋಡಿದ್ರೆ ನಮಗೆ ತಲೆ ಕೆಟ್ಟೋಗುತ್ತೆ. ನಮ್ಮ ಅಣ್ಣ ಒಬ್ರು ಮಾಡ್ತಾ ಇದ್ರೆ ಆ ಲೆಕ್ಕದಲ್ಲಿ ಮಾಡಕ್ ಹೋದ್ರೆ ಪಾಪ ಅವರು ಅಂದ್ರೆ ಅವ್ರ ಮೇಂಟೆನೆನ್ಸ್ ಚೆನ್ನಾಗಿದೆ ಅವ್ರದ್ದು, ಅವರು ಕಾಸ್ಟ್ಲಿ ಮೇಂಟೆನೆನ್ಸ್ ಅವ್ರು ಚೆನ್ನಾಗಿ ಮಾಡ್ತಾ ಇದಾರೆ. ಎ ಟು ಝಡ್ ತಿಳ್ಕೊಂಡಿರ್ಬೇಕು. ABCD ಗೊತ್ತು ಸರ್ ಅವ್ರಿಗೆ, ಖರ್ಚು ಮಾಡ್ತಾರೆ ದೊಡ್ಡ ವಿಷಯ. ABCD ಗೊತ್ತು ಅವ್ರಿಗೆ, ನಾನು ಹೇಳ್ತಾರೆ ಆಲ್ರೆಡಿ ಅನುಭವ ಐತೆ ಅವ್ರಿಗೆ. ಈಗ ಕುರಿಗೆ ಅಷ್ಟು ಕಟ್ಟ ಮಾಡಿ ಅಷ್ಟು ಎತ್ತಿನ ಅಂತ ಟಾರ್ಗೆಟ್ ಅವ್ರಿಗೆ ಐತೆ. ಈಗ ಕುರಿಗೆ ಒಂದು ವರ್ಷ ನನಗೆ ಈಗ ಡಾರ್ಪರ ಮೇಂಟೆನೆನ್ಸ್ ಕುರಿಗೆ ಎಷ್ಟು ಲಾಗ 1,00,000 ಖರ್ಚು ಬಂದ್ರು ಮಿನಿಮಮ್ 1,00,000 ಎತ್ತುತ್ತೆ ಅದು. 1,00,000 ಖರ್ಚು ಮಾಡಿದ್ರೆ 1,00,000 ಇನ್ಕಮ್ ಬರುತ್ತೆ ನಮ್ಗೆ. ಅಂತ ಕುರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ನಾಟಿ ಕುರಿ ತಂದ್ಬಿಟ್ಟು 100 ಕುರಿ ನಾಟಿ ಕುರಿ ತುಂಬಿಟ್ಟು ನಾವು ಒಂದು 500 ಕುರಿಯ ಡೈಲಿ ದುಡ್ಡು ಕೊಟ್ಟೆ ತಂದು ಹಾಕ್ಬಿಟ್ಟು ಮೇ ಒಳಗೆ ಹೊರಗೆ ಬಿಟ್ಟು ಬೇಸಲ್ಲ, ಅಷ್ಟು ಆಲ್ಫ್ರಿಂಗೇ ಮೇಸ್ತಿ ಅಂತ ಅಂದ್ಬಿಟ್ಟು ಖರ್ಚು ಮಾಡಿದ್ರೆ 4,500 ರೂಪಾಯಿ ಒಂದು ಮರಿ ಸೇಲ್ ಆಗುತ್ತೆ. ನಾಟಿ ಕುರಿ ಮೇಂಟೆನೆನ್ಸ್ ಲೆಕ್ಕ ಹಾಕೊಂಡು 4,000 ರೂಪಾಯಿ ಕೈಯಿಂದ ಹೋಗಿರುತ್ತೆ, ಅಷ್ಟೇ ಖರ್ಚು ಬಂದಿರುತ್ತೆ, ಖರ್ಚು ಮುಂದೆ ಬರುತ್ತೆ. ಇದೆಲ್ಲ ಲೆಕ್ಕ ಹಾಕೊಂಡು ಬ್ರೀಡಿಂಗು ಅಂದ್ರೆ ಒಂದು ಟಾರ್ಗೆಟು ಸರ್ ಅದು. ಒಂದ್ ಮರಿ ಈಗ ನಾವು ಸಾಕ್ತೀನಿ ಅಂದ್ರೆ ನಮ್ಮ ನಾಟಿ ಮರಿ ಮಿನಿಮಮ್ ಒಂದು 3 ತಿಂಗಳು ಸಾಕಿದ್ರೆ 10-12 KG ವೆಯ್ಟ್ ಬರುತ್ತೆ. ನಮ್ಮ ನಾಟಿ ಮರಿಗೆ ಹೇಳ್ತಾರೆ, ನೀವು ಹೇಳ್ತಾ ಇದ್ರಲ್ಲ ನಾಟಿ ಮರಿ ಹೇಳ್ತಾ ಇದ್ದೀನಿ ನಾನು, 10-12 KG 15 KG ಎಷ್ಟು ವೆಯ್ಟ್ ಅವ್ರದ್ದು ಅಷ್ಟೇ ಸರ್. ನಮ್ಮ ಮಿನಿಮಮ್ 3 ತಿಂಗಳು 30 KG ಮೇಲೆ ಟಾರ್ಗೆಟ್ ಕೊಡ್ತೀನಿ ಸರ್ ನಾನು, ಮಿನಿಮಮ್ 30 KG ಟಾರ್ಗೆಟ್ ಕೊಡ್ತೀನಿ. ಈಗ ನಮ್ದು ಒಂದು ವರ್ಷಕ್ಕೆ ಕುರಿ ಎಷ್ಟು ಬರುತ್ತೆ, 6 ತಿಂಗಳು ಒಳಗಡೆ ಎಷ್ಟು ವೆಯ್ಟ್ ಕೊಡ್ತೀನಿ ನಾನು. ಈಗ ಬನ್ನಿ ನಿಮಗೆ ತೋರಿಸ್ತೀನಿ ಒಂದು ಮರಿಯ, ಆ ಬ್ಲಾಕ್ ಹೆಡ್ ಒಂದು ಮರಿ ಮನೆಗೆ ಐತೆ ನೋಡಿ ಅಲ್ಲಿ. ಆ ಮರಿಗೆ ಈಗ 10 ತಾರೀಕು ಬಂದ್ರೆ 5 ತಿಂಗಳು ಕಂಪ್ಲೀಟ್ ಆಗುತ್ತೆ ಅವನಿಗೆ. 5 ತಿಂಗಳು ಕಂಪ್ಲೀಟ್. ಅವ್ನ ಎಷ್ಟಿರ್ಬೋದು ಸರ್ ವೆಯ್ಟ್ ನಿಮ್ಮ ಅನ್ಬೋದಲ್ಲಿ ಹೇಳಿ ಸರ್ ನನಗೆ? ನಮ್ಮ ಅನ್ಬೋದಲ್ಲಿ ಒಂದು 60-70 50 KG ಇದನ್ ಸರ್ ಅವ್ನು 5 ತಿಂಗಳಿಗೆ 50 KG ಯಾವ ಬರ್ತದೆ ಸರ್? 50 KG ಬರಲ್ಲ. ದೊಡ್ಡ ಮನೆಗಿದೆಯಲ್ಲ ಇದು, ಸೇಲ್ ಆಗಿದೆ ಇದು. ನಾಳೆ ಹಾಕೋ ಹೋಗ್ತಾರೆ ಪಾಪ ಅವರು. ಈಗ ಆಲ್ಬಿಟ್ಟು 3-4 ತಿಂಗಳು ಈಗ ನಾಳೆ ಬಂದ್ರೆ 5 ತಿಂಗಳು 5 ತಿಂಗಳು 4 ತಿಂಗಳು ತುಂಬುತ್ತೆ ಅವನಿಗೆ. ಅರೌಂಡ್ 40 KG ಮೇಲಿದ್ದಾನೆ. 40 KG ಬರುತ್ತೆ. 40 KG ಮೇಲಿದೆ. ಈಗ ಆಲ್ಬಿಟ್ಟು ಏನ್ ಒಂದು 20 ದಿವಸ ಸರ್ ಅಷ್ಟೇ ಆಲ್ಬಿಟ್ಟು ಅವನು. ನಮ್ಮಲ್ಲಿ ಟಗರುಗಳು ಕ್ರಾಸಿಂಗ್ ಟಗರ್ ಇರ್ತಲ್ಲ ಆ ಲೆವೆಲ್ ಅಲ್ಲ ಅವನೀಗ. ಕರೆಕ್ಟ್ ಆಗಿ ಅವನು 10 ತಿಂಗಳು ತುಂಬೋದಕ್ಕೆ 80 KG ಮೇಲೆ ನಿಂತಿರ್ತಾನೆ. ವರ್ಷ ತುಂಬೋದಕ್ಕೆ 90 ಒಂದು ಕ್ವಿಂಟಲ್ ಹತ್ತತ್ರ ಹಳ ಆರ್ದ ನಿಂತ್ಕೊಳ್ತಾನೆ. ಅಂತ ಬ್ರೀಡಿಂಗ್ ಹಾಕೊಂಡ್ಬಿಟ್ಟು ಒಳ್ಳೆ ಕ್ವಾಲಿಟಿ ಬರುತ್ತೆ ಅವ್ರಿಗೆ. ಸರ್ ಇತ್ತು ಸರ್, ಈಗ 100 KG ಬರುತ್ತೆ ಅಂದ್ರೆ ಆಗ್ಲೇ ಎಷ್ಟು ತಿಂಗಳಿಗೆ ಎಷ್ಟು ವರ್ಷದ ಅದು ಸರ್? ಅದೀಗ ಹಾರಲ್ ಇದೆ. ಈಗ ಹಾರಲ್ ಅಂದ್ರೆ ಏನೊಂದು 2.5-2.5 ವರ್ಷದ ಕುರಿ ಅನ್ಕೊಳ್ಳಿ. ಫಿಮೇಲ್ ಅದು, ಮೇಲ್ ಅಲ್ಲ. ಅಂದ್ರೆ ಬೇರೆ ಕಡೆ ತಂದಿದ್ದ ನೀವು, ನೀವೇ ಮರಿಯಿಂದ ಸಾಕಿದ್ದು?
ಸರ್ ಇಲ್ಲ ಅದು ರೀಸೆಂಟ್ ಆಗಿ ತಂದಿದ್ ನಾನು ಡಾರ್ಪರ್ ಅಂತ ಅನ್ಬಿಟ್ಟು ಅದು ಕುರಿಯೋದು ರೀಸೆಂಟ್ ಆಗಿ ಪರ್ಚೇಸ್ ಮಾಡಿರೋ ತಂದಿರೋ ಕುರಿಯೋದು ನಾತ್ರ ಬಂದು ಈ ಕ್ರಾಸ್ ಆಗಿದೆ ಈ ಕ್ರಾಸ್ ಆಗಿ ಒಂದು 15 ಡೇಸ್ ಆಗಿದೆ 15 ದಿವಸ ಆಗಿದೆ ಇನ್ನು ಕನ್ಫರ್ಮೇಶನ್ ಸಿಕ್ಕಿಲ್ಲ ನನಗೆ ಇದು 15 ದಿವಸ ಸ್ಕ್ಯಾನಿಂಗ್ ಆಗಿ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ಕನ್ಫರ್ಮೇಶನ್ ಎಷ್ಟು ಮರಿ ಇದಾವೆ ಏನು ಎಂತ ಅಂತ ಅದ್ರಾಗ ಗೊತ್ತಾಗ್ಬಿಡುತ್ತೆ ನಾನು 100% ಕ್ರಾಸಿಂಗ್ ಅಂತೂ ಆಗಿದೆ ಅದು. ಸರ್ ಈಗ ನನಗೆ ನೀವು ಫೋನ್ ಮಾಡೋದು ಹೇಳಿದ್ರೆ ITI ಮಾಡಿದ್ದೆ ನಾನು ಅಂತ ನಿಮ್ಗೆ ಅನ್ನಿಸ್ತಲ್ಲ ITI ಮಾಡಿದ್ದೀನಿ ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೋದಾಯ್ತು ಇಲ್ಲಿ ಯಾಕಪ್ಪ ಬಂದೆ ಇಲ್ಲೆಲ್ಲ ಕಷ್ಟ ಪಡ್ತಾ ಇದೀನಲ್ಲಪ್ಪ ಆತರ ಯಾವತ್ತು ಅನ್ಸಿರುವ ನಿಮ್ಗೆ? ಸರ್ ITI ಮಾಡಿದೀನಿ ಅನ್ನೋದು ಈಗ ಇಂಜಿನಿಯರಿಂಗ್ ಮಾಡ್ತಾರೆ ಕುರಿ ಸಾಕಾಣಿಕೆ ಮಾಡ್ತಾವ್ರೆ ನನಗೆ ಗೊತ್ತಿರಂಗೆ. ಇಂಜಿನಿಯರಿಂಗು MTech ಮಾಡಿರೋಂಥವ್ರು ಬಂದು ಇಂಜಿನಿಯರ್ ಕುರಿ ಸಾಕಾಣಿಕೆ ಮಾಡ್ತಾವ್ರೆ. ಸರ್ ನಮ್ಮ ಏನಂತ ಗೊತ್ತಾ ಸರ್ ತಿಂಗಳಿಗೆ ನೀವು ITI ಮಾಡ್ಕೋರ್ ಒಂದು 25,000 ಸಂಬಳ ತೆಗಿತೀರಾ ಅಷ್ಟೇ, ಒಂದು 25 ಲಾಸ್ಟು 25 ಲಾಸ್ಟು ಅಲ್ಲಿರೋ ಅಷ್ಟು ಕೆಲಸ ನಮಗೆ ಟೆನ್ಷನ್ನು ಅಲ್ಲಿ ಊರ್ ಬಿಟ್ಟು ಔಟ್ ಅಲ್ಲಿ ಹೊರಡೆ ಇರಬೇಕು. ನಾನು ಇದೆಯಾ ಸರ್ ನಾನೊಂದು 5 ವರ್ಷ ಬೆಂಗಳೂರಲ್ಲಿ ಇದೆ ನಾನು. ಕ್ಯಾಬ್ ಇದ್ದ ನಾವು ಕಾರ್ ಓಡಿಸ್ತಾ ಇದ್ದೆ ನಂದು ಅದ್ರಲ್ಲಿ ಇನ್ಕಮ್ ಇತ್ತು ಬಿಡಿ ಲಾಕ್ಡೌನ್ ಗಿಂತ ಅಷ್ಟು ಒಳ್ಳೆ ಇನ್ಕಮ್ ಇತ್ತು ಮಾಡ್ತಾ ಇದ್ದೆ. ಆದ್ರೆ ನಾನು ಬೆಂಗಳೂರಲ್ಲಿ ಒಂದು 5 ವರ್ಷ ಇದ್ ಬಂದೆ. ಮಾಡ್ಬೋದು ಕಾರ್ ಮಾಡ್ಕೊಂಡು ಅದ್ ಮಾಡಿ ನಾನು ಇದಕ್ಕೆ ಬಂದು ಮಾಡ್ತಾ ಇರೋದು ನನಗೆ ಅದು ಹೋಲ್ಸೇಲ್ ಇದೆ ಬೆಟರ್ ಅನ್ಸುತ್ತೆ. ಅಂದ್ರೆ ಇದು ರಿಸ್ಕ್ ಕಡಿಮೆ ಇದೆ ನಿಮ್ದು ಟೈಮಿಂಗ್ಸ್ ಏನು ಅದ್ರಲ್ಲಿ ಬೆಳಗ್ಗೆ ಹೋಗ್ಬೇಕಷ್ಟೊತ್ತಕ್ಕೆ ಸಂಜೆ ರಿಟರ್ನ್ ಆಗ್ಬೇಕಷ್ಟೊತ್ತಕ್ಕೆ? ಸರ್ ಹೇಳೋದು ಬೆಂಗಳೂರಲ್ಲಿ ಇದೆ ಅಂತ ಹೇಳಿದ್ನಲ್ಲ ಟಾರ್ಗೆಟ್ ನಮ್ಮ ಟಾರ್ಗೆಟ್ ಕೊಡೋರಾಗ ಅರ್ನಿಂಗ್ ಅಂತ ಹೋಗ್ಬಿಟ್ಟು ಅಮೌಂಟ್ ಇಷ್ಟು ಅಮೌಂಟ್ ರೀಚ್ ಮಾಡ್ಬೇಕು ಅಂತ ನಮ್ಗೆ ಟಾರ್ಗೆಟ್ ಇರೋದು ಅಮೌಂಟ್ ರೀಚ್ ಮಾಡಿಸೋದಕ್ಕೆ ಬೆಳಿಗ್ಗೆ 3 ಗಂಟೆ ಸ್ಟಾರ್ಟ್ ಮಾಡಿ ರಾತ್ರಿ 12 ಗಂಟೆ ಮಲ್ಕತ್ತಿರ ರಾತ್ರಿ ಎಲ್ಲ ಹೊರದು ಬೆಳಿಗ್ಗೆ 3 ಗಂಟೆ ಸ್ಟಾರ್ಟ್ ಮಾಡಿ ರಾತ್ರಿ 12 ಗಂಟೆ ಊಟ ತಿಂಡಿ ಬಿಟ್ಟು ಗಡಿ ಹೊಡೆಯವು ಅಷ್ಟೆಲ್ಲ ಮಾಡಿ 2.5 ರಿಂದ 3 ಸಾವಿರ ದುಡ್ಡಾಗದು 3 ಸಾವಿರ ರೂಪಾಯಿ ಅರ್ನಿಂಗ್ ನಮ್ ಖರ್ಚಲ್ಲಿ 3 ಸಾವಿರ ಇನ್ಕಮ್ ಮಾಡ್ಕೊಳೋ ನಾವಲ್ಲಿ ಅಷ್ಟು ಮಾಡಿದ್ರೆ ನೆಮ್ಮದಿ ಇರೋದು ನಮ್ಗೆ. ಈಗ ಅಕಸ್ಮಾತ್ ಒಂದ್ಸಲ ತೂಡಿಸ್ತು ಅಂತ ಅಂದ್ರೆ ಮುಂದ್ಗಡೆ ಯಾರು ಕೊಡ್ದಿರ್ತೀವಿ ಅಂತ ಗೊತ್ತಿಲ್ಲ, ನಾವ್ ಇರ್ತೀವಿ ಅಲ್ಲ ಅವ್ರು ಹೋಗಿರ್ತಾರ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಒಂದೇ ಸಾವಿರ ದುಡ್ಡೇನೋ ಅಂತ ದುಡ್ಕಾರ ನಿಮ್ದೇ ಆರಾಮಾಗಿದ್ದೀವಿ ಹಳ್ಳಿ ಲೈಫಲ್ಲಿ.